ಶನಿ ರಾಜ, ಕೊನೆಗೂ ನಿನ್ನ ಹಠವನ್ನು ಸಾಧಿಸಿಕೊಂಡೆಯಲ್ಲ. ಬೇಡ ದೇವ, ಈ ಪಾಮರನ ಮೇಲೆ ಛಲವೇ. ನಿನ್ನ ಪ್ರಭಾವಕ್ಕೆ ದೇವಾದಿ ದೇವತೆಗಳು ಹೆದರುವಾಗ ನಾನು ತಡೆಯಲು ಸಾಧ್ಯವೇ? ಕಾಪಾಡು ತಂದೆ, ಕಾಪಾಡು. ಛೇ ಪಾಪಿ, ಹೆಚ್ಚು ಮಾತನಾಡಿದರೆ ತಕ್ಕ ಪ್ರಾಯಚಿತ್ತವಾಗುವುದು. ಮದಾಂಧ ಶನಿ ರಾಜ, ಜೈ ಕಲಿಮಾಯ. ಪ್ರಾಣೇಶ್ವರ, ಶನಿರಾಜನಿಗೆ ಏಕೆ ನಮ್ಮ ಮೇಲೆ ಇಷ್ಟೊಂದು ಆಗ್ರಹ? ಮುಂದೆ ಎಂತಹ ದುರ್ಗತಿ ಬರುವುದು ಕಾಣೆನಲ್ಲ ಸ್ವಾಮಿ. ಏನೆಂದು ಹೇಳಲಿ ಗುಣವತಿ? ನಾರದರ ಸಂಧಾನದಿಂದ ಲಕ್ಷ್ಮಿ ಶನಿರಾಜರ ವಿವಾದಕ್ಕಾಗಿ ಲಕ್ಷ್ಮಿಯನ್ನು ಹೊಗಳಿದ ಕಾರಣ ಕ್ರೋಧದಿಂದ ಆ ಶನಿರಾಜನು ಈ ರೀತಿ ಹಠವನ್ನು ಸಾಧಿಸಿದ್ದಾನೆ. ಹಿಂದಿನಿಂದ ಅವನ ವಕ್ರದೃಷ್ಟಿಗೆ ನಾವು ಗುರಿಯಾದೆವಲ್ಲ. ಹೆದರಬೇಡಿ ಸ್ವಾಮಿ, ಹೆದರಬೇಡಿ. ಯಾವ ದೇವತೆಯನ್ನು ಹೊಗಳಿ ಇಂತಹ ದುರ್ಗತಿಗೆ ಕಾರಣರಾದೆವು? ಆ ಜಗನ್ಮಾತೆಯಾದ ಲಕ್ಷ್ಮಿಯನ್ನು ಬೇಡಿಕೊಳ್ಳೋಣ. ಆಕೆ ಎಂದಿಗೂ ನಮ್ಮ ಕೈಯನ್ನು ಬಿಡುವುದಿಲ್ಲ ಸ್ವಾಮಿ, ಬಿಡುವುದಿಲ್ಲ. ನಿಜ ದೇವಿ, ನಿನ್ನಿಚ್ಛೆಯಂತೆ ಆಗಲಿ. ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಆಗಲಿ ಸ್ವಾಮಿ, ಇದು ತೆಗೆದುಕೊಳ್ಳಿ. ಬೇಡುವೆವು ತಾಯಿ ನಿನ್ನ ಅಷ್ಟವರ ಲಕ್ಷ್ಮಿಯೇ, ಬೇಡುವೆವು ತಾಯಿ ನಿನ್ನ ಅಷ್ಟವರ ಲಕ್ಷ್ಮಿಯೇ. ನಿನ್ನ ಬಿಟ್ಟು ಬಾಳಲಾರೆ ಕರುಣೆ ತೋರಿಸಲಿ, ನಿನ್ನ ಬಿಟ್ಟು ಬಾಳಲಾರೆ ಕರುಣೆ ತೋರಿಸಲಿ. ಬೇಡುವೆವು ತಾಯಿ ನಿನ್ನ ಅಷ್ಟವರ ಲಕ್ಷ್ಮಿಯೇ, ಬೇಡುವೆವು ತಾಯಿ ನಿನ್ನ ಅಷ್ಟವರ ಲಕ್ಷ್ಮಿಯೇ. ನೀನು ಇರದೆ ಜಗವೇ ಇಲ್ಲ, ನಿನ್ನ ಬಿಟ್ಟು ಉಳಿವೇ ಇಲ್ಲ. ನೀನು ಇರದೆ ಜಗವೇ ಇಲ್ಲ, ನಿನ್ನ ಬಿಟ್ಟು ಉಳಿವೇ ಇಲ್ಲ. ಧರೆಗೆ ಸಿರಿಯ ನೀಡುವಂತ ಮಹಾಮಹಿಮ ತುಂಗಳೇ, ಬೇಡುವೆವು ತಾಯಿ ನಿನ್ನ ಅಷ್ಟವರ ಲಕ್ಷ್ಮಿಯೇ, ಬೇಡುವೆವು ತಾಯಿ ನಿನ್ನ ಅಷ್ಟವರ ಲಕ್ಷ್ಮಿಯೇ. ತಾಯಿ ತಾಯಿ, ಅಮ್ಮ, ಬೇಗ ಬಂದು ಶನಿರಾಜನ ಬಂಧನದಿಂದ ನಮ್ಮನ್ನು ಪಾರು ಮಾಡಿ ರಕ್ಷಿಸಮ್ಮ. ಮಹಂದಾತ, ಎಂಥ ಕಾರ್ಯವನ್ನು ಮಾಡಿದೆ? ಆ ಶನಿರಾಜನು ಕೊನೆಗೂ ತನ್ನ ಹಠವನ್ನು ಸಾಧಿಸಿಕೊಂಡನು. ಅಮ್ಮ ಅಮ್ಮ, ಅಂದು ನೀನು ಕೊಟ್ಟ ವಚನ ಇಂದು ಸುಳ್ಳಾಯಿತು. ಬೇಗ ನಮ್ಮನ್ನು ರಕ್ಷಿಸಿ, ಕಾಪಾಡು ತಾಯಿ, ಕಾಪಾಡು. ಮಹಂದಾತ, ಶನಿರಾಜನು ನಿನ್ನ ರಾಶಿಗೆ ಪ್ರವೇಶ ಮಾಡಿದ ಎಂದ ಮೇಲೆ ಆತನ ಪ್ರೇರಣೆ ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೆ ಕಷ್ಟ ತಪ್ಪಿದ್ದಲ್ಲ. ಅದನ್ನು ತಪ್ಪಿಸಲು ನನ್ನಿಂದಲೂ ಮಾತ್ರವಲ್ಲ, ಆ ತ್ರಿಮೂರ್ತಿಗಳಿಗೂ ಸಾಧ್ಯವಿಲ್ಲ. ಮುಂದೆ ಬರುವ ಕಷ್ಟಗಳಿಗೆ ಕಿಂಚಿತ್ತು ಸಹಾಯ ಮಾಡಿ ನಿಮ್ಮನ್ನು ರಕ್ಷಿಸುತ್ತೇನೆ. ಈಗಲೇ ಗುರುಗಳಾದ ಉಪಮನ್ಯುರವರನ್ನು ಕರೆಸಿ ಅವರ ಸಲಹೆಯಂತೆ ನಡೆದುಕೋ, ನಿಮಗೆ ಶುಭವಾಗುವುದು. ಅಮ್ಮ, ಹೆಣ್ಣಿಗೆ ಮಾಂಗಲ್ಯ ಭಾಗ್ಯವೇ ದೊಡ್ಡದು. ಆ ಭಾಗ್ಯವು ನನಗೆ ಸ್ಥಿರವಾಗಿರುವಂತೆ ಅನುಗ್ರಹಿಸು ತಾಯಿ. ಪತಿ ಭಕ್ತಿ ಪತಿ ಸೇವೆ ಸತಿಯರ ಸೌಭಾಗ್ಯವು ಎಂದೆಂದು ನೀ ನಂಬಿ ಬಾಳು ಮಗಳೇ. ಅನುಸೂಯೆ ಸಾವಿತ್ರಿಯಂತೆ ನೀನು ಪರಮ ಪಾವನೆ ನೀನಾಗಿ ಬಾಳು ಮಗಳೇ. ಆ ಅನುಗಾಲ ಕಾಯುವೆನು ಒಲವಿಂದ ಸಲಹುವೆನು ಹರಿ ನಂಬಿ ಬಾಳಿರಿ ಹರುಷದಿಂದ.
ಮುದದಿಂದ ನಂಬುವರ ಕೈ ಬಿಡೆನು ನಾ, ಮುದದಿಂದ ನಂಬುವರ ಕೈ ಬಿಡೆನು ನಾ, ಸುಖದಿಂದ ಬಾಳಿರಿ ಒಲವಿನಿಂದ, ಅನುಗಾಲ ಕಾಯುವೆನು ಒಲವಿಂದ ಸಲಹುವೆನು, ಹರಿ ನಂಬಿ ಬಾಳಿರಿ ಹರುಷದಿಂದ, ಹರಿ ನಂಬಿ ಬಾಳಿರಿ ಹರುಷದಿಂದ, ಹರಿ ನಂಬಿ ಬಾಳಿರಿ ಹರುಷದಿಂದ. ಹೆದರಬೇಡ ಗುಣವತಿ, ನಿನ್ನ ಪತಿಯನ್ನು ರಕ್ಷಿಸಿ ನಿನ್ನ ಮಾಂಗಲ್ಯವನ್ನು ಕಾಪಾಡುತ್ತೇನೆ. ಮಹಂದಾತ ಅಮ್ಮ, ಈಗಲೇ ನಿನ್ನ ಗುರುಗಳನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಗ್ರಹಶ್ರೇಷ್ಠ ಶನಿರಾಜನೇ ಮೊದಲಾದ ನವಗ್ರಹ ಪೂಜಾದಿಗಳನ್ನು ಮಾಡಿಸಿ, ಅದರಿಂದಲಾದರೂ ನಿಮ್ಮ ಕಷ್ಟಗಳು ಪರಿಹಾರವಾಗಿ ಶಾಂತಿ ಲಭಿಸಲಿ. ನಾನಿನ್ನು ಹೋಗುವೆನು. ಆಗಲಿ ತಾಯಿ, ಯಾರಲ್ಲಿ? ಗುರುಗಳಾದ ಉಪಮನ್ಯು ಮುನಿಗಳನ್ನು ಬರಮಾಡಿ. ಆಗಬಹುದು ಮಹಾರಾಜ. ಗುರುದೇವ, ನಮಸ್ಕರಿಸುವೆನು. ಮಹಾರಾಜ, ನಿನಗೆ ಮಂಗಳವಾಗಲಿ. ಇದೇನು, ಪ್ರಜಾ ಪಾಲನೆಯಲ್ಲಿ ಸದಾ ಅಸನ್ಮುಖಿಯಾಗಿದ್ದ ನಿನ್ನ ಮುಖವು ಬಾಡಿದೆಯಲ್ಲ. ಗುರುದೇವ, ಲಕ್ಷ್ಮೀ ಶನಿದೇವರ ಕಲಹದಿಂದ ನನಗೆ ಒದಗಿರುವ ದುರ್ಗತಿಯನ್ನು ಏನೆಂದು ಹೇಳಲಿ. ಇದರಿಂದ ಶನಿರಾಜನ ಬಂಧನಕ್ಕೆ ಒಳಗಾದೆನು. ಮುಂದೇನು ಮಾಡಬೇಕು ತಿಳಿಸಿ. ಮಹಾರಾಜ, ವಿಧಿಯಾಟ ಬಲು ದೊಡ್ಡದು. ಶನಿರಾಜನು ಪ್ರವೇಶ ಆಯಿತೆಂದ ಮೇಲೆ ಸುಖಾದಿಗಳು ಮರೆಯಾಗಿ ಕಷ್ಟಾದಿಗಳು ಪ್ರಾರಂಭವಾಗುತ್ತವೆ. ಧೈರ್ಯವಾಗಿರು, ಆದಷ್ಟು ಬೇಗ ನಿನ್ನ ರಾಜ್ಯ ಪರಿತ್ಯಾಗ ಮಾಡಿ ಕೆಲವು ಕಾಲ ಅರಣ್ಯದಲ್ಲಿರುವುದು ಕ್ಷೇಮ. ಆಗಲಿ ಗುರುದೇವ, ಆಗಲಿ. ಹೋಗುವ ಮೊದಲು ಮಾತೆ ಲಕ್ಷ್ಮಿ ಆದೇಶದಂತೆ ಅರಮನೆಯಲ್ಲಿ ನವಗ್ರಹ ಪೂಜೆಯನ್ನು ಮಾಡಿಸಬೇಕೆಂದು ನನ್ನ ಅಭಿಲಾಷೆ. ಸಂತೋಷ ಮಹಾಂದಾತ, ನಿನ್ನ ಇಚ್ಛೆಯಂತೆ ಆಗಲಿ. ಯಾರಲ್ಲಿ? ಏನಪ್ಪಣೆ? ಅರಮನೆಯ ಪುರೋಹಿತರನ್ನು ಬರಮಾಡಿ. ಹಾಗೆ ಆಗಲಿ ಪೂಜ್ಯರೇ. ಮಹಾರಾಜ, ಪೂಜೆಗೆ ಎಲ್ಲವನ್ನೂ ಸಿದ್ಧಗೊಳಿಸಿ. ಆಗಬಹುದು ಪೂಜ್ಯರೇ. ಬನ್ನಿರಿ ಬನ್ನಿರಿ ರಾಜರ ಮನೆಗೆ ಹೋಗುವ ನಾವೆಲ್ಲ, ಶಾಸ್ತ್ರವ ಹೇಳಿ ದಕ್ಷಿಣ ಪಡೆದು ವರುಷವ ಹೊಂದೋಣ. ಬನ್ನಿರಿ ಬನ್ನಿರಿ ರಾಜರ ಮನೆಗೆ ಹೋಗುವ ನಾವೆಲ್ಲ, ಶಾಸ್ತ್ರವ ಹೇಳಿ ದಕ್ಷಿಣ ಪಡೆದು ಅರುಸವ ಒಂದೋಣ. ಹಸ್ತದ ರೇಖೆ ಶಾಸ್ತ್ರವ ನೋಡಿ, ಹಸ್ತದ ರೇಖೆ ಶಾಸ್ತ್ರವ ನೋಡಿ ಮಾತಲ್ಲಿ ಮೋಡಿಯ ಮಾಡುವ. ಬನ್ನಿರಿ ಬನ್ನಿರಿ ರಾಜರ ಮನೆಗೆ ಹೋಗುವ ನಾವೆಲ್ಲ, ಶಾಸ್ತ್ರವ ಹೇಳಿ ದಕ್ಷಿಣ ಪಡೆದು ಅರುಸವ ಒಂದೋಣ. ಹೆಣ್ಣು ಗಂಡಿಗೆ ಕಂಕಣ ಬಲವ ಕೂಡಿಸಿ ಮದುವೆಯ ಮಾಡಿಸುವ. ಬನ್ನಿರಿ ಬನ್ನಿರಿ ರಾಜರ ಮನೆಗೆ ಹೋಗುವ ನಾವೆಲ್ಲ, ಶಾಸ್ತ್ರವ ಹೇಳಿ ದಕ್ಷಿಣ ಪಡೆದು ಅರುಸವ ಒಂದೋಣ. ಪೂಜ್ಯರಾದ ಬ್ರಾಹ್ಮಣೋತ್ತಮರಿಗೆ ನಮಸ್ಕರಿಸುವೆನು. ಮಹಾರಾಜ, ನಿನಗೆ ಮಂಗಳವಾಗಲಿ. ನಮ್ಮನ್ನು ಶೀಘ್ರವಾಗಿ ಕರೆಸಲು ಕಾರಣವೇನು? ಪೂಜ್ಯರೇ, ಜಗನ್ಮಾತೆ ಲಕ್ಷ್ಮಿಯ ಆದೇಶದಂತೆ ನವಗ್ರಹ ಪೂಜಾದಿಗಳು ನಡೆಯಬೇಕಾಗಿದೆ. ತಾವುಗಳು ಅವರ ಮಹಿಮೆ ತಿಳಿಸಿ ನನ್ನ ಮನಸ್ಸಿಗೆ ಶಾಂತಿ ನೀಡಬೇಕೆಂದು ಬೇಡಿಕೊಳ್ಳುವೆನು. ಆಗಲಿ ಮಹಾರಾಜ, ಪೂಜೆಗೆ ಎಲ್ಲವೂ ಸಿದ್ಧತೆ ಆಗಲಿ. ಪೂಜ್ಯರೇ, ಎಲ್ಲವೂ ಸಿದ್ಧವಾಗಿದೆ. ಪೂಜೆಯನ್ನು ಪ್ರಾರಂಭಿಸಿ. ಮಹಾರಾಜ, ನಾನು ಮೊದಲನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ಜಗತ್ತಿಗೆ ಬೆಳಕಾಗಿ ಪ್ರಕಾಶಿಸುವ ಸೂರ್ಯನಿಲ್ಲದ ಸ್ಥಳವಿಲ್ಲ. 80 ಕೋಟಿ ಜೀವರಾಶಿಗಳ ಬೆಳವಣಿಗೆಗೆ ಕಾರಣಕರ್ತನಾಗಿರುವ ಸೂರ್ಯದೇವನೇ ದೊಡ್ಡವನು. ಆತನಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು. ಪೂಜ್ಯರೇ, ತಾವು ಹೇಳಿದ ಸೂರ್ಯದೇವನನ್ನು ನೆನೆಯುತ್ತಾ ಪ್ರಥಮ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ. ಮಹಾರಾಜ, ಸೂರ್ಯದೇವನಿಗೆ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ. ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ಆಗಬಹುದು ಮಹಾರಾಜ. ಮಹಾರಾಜ, ನನ್ನ 2ನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ಸೂರ್ಯನಿಲ್ಲದ ಕತ್ತಲಾದ ಜಗತ್ತಿಗೆ ತಿಂಗಳ ಬೆಳಕು ನೀಡಿ ತಂಪನ್ನುಂಟು ಮಾಡುವ ಆ ಚಂದ್ರದೇವನೇ ದೊಡ್ಡವನು. ಆತನಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು. ಪುರೋಹಿತರೇ, ತಾವು ಹೇಳಿದ ಚಂದ್ರದೇವನನ್ನು ನೆನೆಯುತ್ತಾ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ. ಮಹಾರಾಜ, ಶಶಿಕಲಾಂಕನಾದ ಚಂದ್ರದೇವನಿಗೆ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ. ಮತ್ತೆ ಮುಂದಿನ ಗ್ರಹದ ಮಹಿಮೆಯನ್ನು ತಿಳಿಸಿ. ಆಗಬಹುದು ಮಹಾರಾಜ. ಮಹಾರಾಜ,
ನಾನು ಮೂರನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ಯಾವ ಕಾರ್ಯವನ್ನೇ ಮಾಡಬೇಕಾಗಲಿ ಮಂಗಳವನ್ನು ನೀಡಿ ಎಲ್ಲ ಜೀವರಾಶಿಗಳಿಗೂ ಒಡೆಯನಾಗಿರುವ ಭೂಮಿಪುತ್ರ ಮಂಗಳ ದೇವನು ಇನ್ನೂ ದೊಡ್ಡವನು. ಆತನಿಗೂ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು ಮಹಾರಾಜ. ಪೂಜ್ಯರೇ, ತಾವು ಹೇಳಿದ ಮಂಗಳ ದೇವನ ವಿಚಾರವನ್ನು ಕೇಳಿ ಸಕಲ ಕಾರ್ಯಗಳಿಗೂ ಮಂಗಳ ಉಂಟು ಮಾಡೆಂದು ನೆನೆಯುತ್ತಾ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ ಮಹಾರಾಜ, ಮಂಗಳ ದೇವನಿಗೆ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ. ಇನ್ನು ಮುಂದಿನ ಗ್ರಹದ ಮಹಿಮೆ ತಿಳಿಸಿ. ಆಗಬಹುದು ರಾಜೇಂದ್ರ, ನಾನು ನಾಲ್ಕನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ಬೇಡಿದವರಿಗೆ ಧನಕನಕಾದಿ ಐಶ್ವರ್ಯವನ್ನು ನೀಡುವ ಬುಧದೇವನು ಅವರಿಗಿಂತ ಅಧಿಕನು. ಆತನಿಗೂ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು. ಪುರೋಹಿತರೆ, ತಾವು ಹೇಳಿದ ಬುಧದೇವನ ವಿಚಾರದಿಂದ ಸಂತುಷ್ಟನಾದೆ. ಆತನ ಕೃಪೆ ಸದಾ ನನ್ನ ಮೇಲಿರಲಿ ಎಂದು ನೆನೆಯುತ್ತಾ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ ಮಹಾರಾಜ, ಬುಧದೇವನಿಗೆ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ. ಮತ್ತೆ ಮುಂದಿನ ಗ್ರಹದ ಮಹಿಮೆ ತಿಳಿಸಿ. ಮಹಾರಾಜ, ನಾನು ಐದನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ಸುರ, ನರ, ಯಕ್ಷ, ರಾಕ್ಷಸ, ಗಂಧರ್ವ, ಕಿನ್ನರ, ಕಿಂಪುರುಷರಾದಿಯಾಗಿ ಮೂರು ಲೋಕಕ್ಕೂ ಪೂಜ್ಯನಾಗಿರುವನು ಗುರುದೇವನು. ಅವನಿದ್ದರೆ ಜಗತ್ತು, ಅವನಿಲ್ಲದೆ ಯಾವುದಿಲ್ಲ. ಅಂತಹ ಮಹಿಮೆಯುಳ್ಳ ಗುರುದೇವನು ಎಲ್ಲರಿಗಿಂತ ದೊಡ್ಡವನು. ಆತನಿಗೂ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು ಮಹಾರಾಜ. ಪೂಜ್ಯರೇ, ತಾವು ಹೇಳಿದ ಗುರುದೇವನ ವಿಚಾರದಿಂದ ಸಂತುಷ್ಟನಾದೆ. ಆತನ ಕರುಣೆ ಸದಾ ನನ್ನ ಮೇಲಿರಲಿ ಎಂದು ನೆನೆಯುತ್ತಾ ಆತನಿಗೂ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ ಮಹಾರಾಜ, ಗುರುದೇವನಿಗೆ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ. ಮತ್ತೆ ಮುಂದಿನ ಗ್ರಹದ ಮಹಿಮೆ ತಿಳಿಸಿ. ಆಗಬಹುದು ಮಹಾರಾಜ. ಮಹಾರಾಜ, ನಾನು ಆರನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ನಮಗೆ ಬರುವ ಗ್ರಹಚಾರಗಳು ಕಳೆದು ಅನುಕೂಲಗಳು ಒದಗಿ ಬಂದಾಗ ಆಗ ದೊರಕುವುದೇ ಶುಕ್ರದಶೆ. ಅಷ್ಟಲಕ್ಷ್ಮಿಯ ವರ ಪ್ರಸಾದವಾಗುವುದೇ ಶುಕ್ರವಾರದಂದು. ಅಂತಹ ಮಹಾಮಹಿಮನಾದ ಶುಕ್ರದೇವನೇ ಎಲ್ಲರಿಗಿಂತ ಅಧಿಕನು. ಆತನಿಗೂ ಸಹ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು ಮಹಾರಾಜ. ಪುರೋಹಿತರೆ, ನನ್ನ ಕುಲದೇವತೆ ಲಕ್ಷ್ಮಿಯ ಪ್ರೀತಿಯ ಶುಕ್ರದೇವನ ವಿಚಾರವನ್ನು ಕೇಳಿ ಆನಂದ ಭರಿತನಾದೆ. ಆತನನ್ನು ಸಹ ನೆನೆಯುತ್ತ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ ಮಹಾರಾಜ, ಶುಕ್ರದೇವನಿಗೆ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ. ಇನ್ನು ಮುಂದಿನ ಗ್ರಹದ ಮಹಿಮೆ ತಿಳಿಸಿ. ಮಹಾರಾಜ, ನಾನು ಏಳನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ವರದಲ್ಲಿ ಸೂರ್ಯಪುತ್ರನಾಗಿ, ಛಾಯಾದೇವಿ ಗರ್ಭಸಂಭೂತನಾಗಿ, ಯಮಸೋದರನಾಗಿ, ಗ್ರಹಗಳಿಗೆಲ್ಲ ಅತಿ ಶ್ರೇಷ್ಠನಾಗಿರುವ ಆ ಶನಿರಾಜನು ಎಲ್ಲರಿಗಿಂತ ಅತಿ ದೊಡ್ಡವನು. ಆತನ ಪ್ರಭಾವಕ್ಕೆ ಸಿಕ್ಕಿದವರು ಯಾರೂ ಉಳಿಯಲಾರರು. ಈತನು ಹುಟ್ಟಿದ ಕ್ಷಣದಲ್ಲೇ ಜನ್ಮ ಕೊಟ್ಟ ತಂದೆಗೆ ಕುಷ್ಠ ರೋಗವನ್ನು ಕೊಟ್ಟು ಕಾಡಿಸಿದವನು. ಆತನಿಗೂ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು. ಪೂಜ್ಯರೇ, ತಾವು ಹೇಳಿದ ಶನಿದೇವರ ಮಹಿಮೆ ಏನೆಂಬುದು ನನಗೆ ಅರಿವಾಗಿದೆ. ಆದರೆ ಜನ್ಮ ಕೊಟ್ಟ ತಂದೆಯನ್ನೇ ಕಾಡಿಸಿದವನು ಎಂದ ಮೇಲೆ ಸೂರ್ಯದೇವನು ಮಾಡಿದ ಅಪರಾಧವೇನು? ಮಹಾರಾಜ, ಮಗನು ಜನಿಸಿದನೆಂಬ ಸಂತೋಷದಲ್ಲಿ ಸೂರ್ಯದೇವನು ಬಂದು ನೋಡಿದಾಗ ಮಗು ಕಪ್ಪು ವರ್ಣದಿಂದ ಕೂಡಿ ನೋಡಿದವರಿಗೆ ಭಯ ಹುಟ್ಟಿಸುವಂಥ ರೂಪವನ್ನು ನೋಡಿ ಕೋಪದಿಂದ, ಇದೇನು, ನನ್ನ ತೇಜಸ್ಸು ಅಗ್ನಿಯಂತೆ ಪ್ರಜ್ವಲಿಸುತ್ತಿರುವುದು, ಛಾಯಾದೇವಿಯ ಸೌಂದರ್ಯ ಮೂರು ಲೋಕದಲ್ಲಿಯೂ ಮಿಗಿಲಾದುದು, ಆದರೆ ನಮಗೆ ಜನಿಸಿರುವ ಮಗು ಕರ್ರಗೆ ಭೂತಕಾರವಾಗಿದೆ, ಇದು ನಿಜವಾಗಿಯೂ ನನ್ನ ಮಗನಲ್ಲ ಎಂದನು. ಇದನ್ನು ಕೇಳಿ ತೊಟ್ಟಿಲಲ್ಲಿದ್ದ ಮಗುವು ಕೋಪದಿಂದ ತಂದೆಯನ್ನು ದಿಟ್ಟಿಸಿ ನೋಡಿದಾಗ ಸೂರ್ಯನಿಗೆ ಕುಷ್ಠ ರೋಗವು ಪ್ರಾಪ್ತವಾಯಿತು ಮಹಾರಾಜ. ಪೂಜ್ಯರೇ, ತಾವು ಹೇಳಿದ ವಿಷಯವೇನೋ ಸರಿಯಾದದ್ದೇ, ಆದರೆ ಶನಿರಾಜನು ಕಪ್ಪು ವರ್ಣದಿಂದ ಜನಿಸಿದ ಕಾರಣವೇನು? ಮಹಾರಾಜ, ಛಾಯಾದೇವಿ ಗರ್ಭವತಿಯಾಗುವ ಸಮಯದಲ್ಲಿ ಸೂರ್ಯದೇವನ ಮಹಾಪ್ರಕಾಶದ ಜ್ವಾಲೆ ಆಕೆಯ ಗರ್ಭ ಸೇರುತ್ತಲೇ ಅದರ ಪ್ರಭಾವಕ್ಕೆ ಸಿಕ್ಕಿ ಆ ಪಿಂಡ ಸುಟ್ಟಂತಾಗಿ ಅದರ ಪ್ರತಿಫಲಕ್ಕೆ ಶನಿರಾಜನು ಕಪ್ಪು ಬಣ್ಣದವನಾಗಿ ಜನಿಸಿದನು. ಆದ್ದರಿಂದಲೇ ಆತನ ಜ್ವಾಲೆ ಅಗ್ನಿಯಂತೆ ಪ್ರಜ್ವಲಿಸಿದುದು. ಸಾವಕಾಶ ಮಾಡದೆ ಆತನಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸು. ಸಂತೋಷ ಪೂಜ್ಯರೇ, ಸಂತೋಷ. ಅಂತಹ ಗ್ರಹ ಶೋಭಿತ ಶನಿರಾಜನಿಗೆ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ ಮಹಾರಾಜ, ಶನಿದೇವರಿಗೆ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ. ಮತ್ತೆ ಮುಂದಿನ ಗ್ರಹದ ಮಹಿಮೆ ತಿಳಿಸಿ. ಮಹಾರಾಜ, ನಾನು ಎಂಟು ಮತ್ತು ಒಂಬತ್ತನೇ ಗ್ರಹದ ಮಹಿಮೆಯನ್ನು ತಿಳಿಸುವೆನು. ಸಮುದ್ರ ಮಥನ ಕಾಲದಲ್ಲಿ ಜಗನ್ಮೋಹಿನಿ ಲಕ್ಷ್ಮಿಯಿಂದ ಶಿಕ್ಷೆಗೊಳಗಾದ ರಾಕ್ಷಸನ ರುಂಡ ಮುಂಡಗಳೇ ರಾವುಕೇತುಗಳು. ಅವರು ಅಮೃತ ಕುಡಿದು ಅಮರರಾದ ಕಾರಣ ಇವರನ್ನು ಎರಡು ಗ್ರಹಗಳನ್ನಾಗಿ ಮಾಡಿದರು. ಇವರು ಸೂರ್ಯ ಚಂದ್ರರಿಗೆ ಯಾವಾಗಲೂ ಶತ್ರುಗಳೇ. ಇವರನ್ನು ಹಿಡಿದರೆಂದರೆ ಜಗತ್ತೇ ಕತ್ತಲು. ಆದ್ದರಿಂದ ಎಲ್ಲ ಗ್ರಹಗಳಿಗಿಂತ ಇವರೇ ದೊಡ್ಡವರು. ಆದ್ದರಿಂದ ಇವರಿಗೆ ಭಕ್ತಿಯಿಂದ ಜೋಡಿ ಪೂಜೆಯನ್ನು ಸಲ್ಲಿಸು ಮಹಾರಾಜ. ಪೂಜ್ಯರೇ, ತಾವು ಹೇಳಿದ ರಾಹುಕೇತುಗಳ ವಿಚಾರವನ್ನು ಕೇಳಿ ಸಂತೋಷವಾಯಿತು. ಅವರನ್ನು ಸಹ ನೆನೆಯುತ್ತಾ ಪೂಜೆಯನ್ನು ಸಲ್ಲಿಸುತ್ತೇನೆ. ಮಂತ್ರಿ ಮಹಾರಾಜ, ರಾಹುಕೇತುಗಳಿಗೆ ಜೋಡಿ ಪೂಜೆ ನಡೆಯಲಿ. ಆಗಬಹುದು ಮಹಾರಾಜ.
ಮಹಾರಾಜ, ನವಗ್ರಹ ಪೂಜೆಯು ಸಾಂಗವಾಗಿ ನಡೆಯಿತು. ಮುಂದಿನ ಕಾರ್ಯವನ್ನು ಯೋಚಿಸು. ಆಗಲಿ ಗುರುದೇವ. ಮಂತ್ರಿ ಮಹಾರಾಜ, ರಾಜ ಪುರೋಹಿತರನ್ನು ಸನ್ಮಾನಿಸಿ ಅವರನ್ನು ಕಳಿಸಿಕೊಡಿ. ಆಗಬಹುದು. ಪ್ರಿಯೆ, ನಾನು ಪ್ರಯಾಣಕ್ಕೆ ಸಿದ್ಧನಾಗಿದ್ದೇನೆ. ನಾನು ಬರುವವರೆಗೂ ಈ ದಾತ್ರಿ ನಗರದ ಸಂರಕ್ಷಣೆ ನಿನಗೂ ಗುರುಗಳಿಗೂ ಸೇರಿತ್ತು. ಸ್ವಾಮಿ, ತಮಗೆ ಅರಣ್ಯದಲ್ಲಿ ಕಷ್ಟ, ನನಗೆ ಅರಮನೆಯಲ್ಲಿ ಸುಖವೇ. ಕಷ್ಟವೇ ಆಗಲಿ ಸುಖವೇ ಆಗಲಿ, ಪತಿಯ ಜೊತೆಯಲ್ಲಿ ಸತಿಯು ಇರಬೇಕಾದುದು ಧರ್ಮವಲ್ಲವೇ ಸ್ವಾಮಿ? ಈಗ ನನ್ನನ್ನು ಅಧರ್ಮಹೀನಳನ್ನಾಗಿ ಮಾಡುವಿರಾ? ಬೇಡ ಸ್ವಾಮಿಯೇ ಬೇಡ, ನಾನು ನಿಮ್ಮ ಸಂಗಡ ಬರುತ್ತೇನೆ. ಇರಲಾರೆನು ಪ್ರಿಯನೇ, ಇರಲಾರೆನು ನಿನ್ನ ನಗಲಿ ಎಂತು ನಾನು ಬಾಳುವುದೆಂತು ಧರೆಯೊಳಗೆ ಇರಲಾರೆನು ಇರಲಾರೆನು ಪ್ರಿಯನೇ, ಇರಲಾರೆನು. ಪ್ರಿಯೇ, ನನ್ನ ವಂಶದ ಜ್ಯೋತಿ ನಿನ್ನ ಗರ್ಭದಲ್ಲಿ ಬೆಳೆಯುತ್ತಿದೆ. ಅದರ ಶ್ರೇಯಸ್ಸಿಗಾದರೂ ನೀನು ಅರಮನೆಯಲ್ಲಿ ಸುಖಿಯಾಗಿರಲೇಬೇಕು. ಅದು ಸಾಧ್ಯವಾಗದಿದ್ದರೆ ನಿನ್ನ ತವರಿಗಾದರೂ ಹೊರಟು ಹೋಗು. ಸ್ವಾಮಿ, ಹೆಣ್ಣಿಗೆ ಪುತ್ರ ಬಾಂಧವ್ಯಕ್ಕಿಂತ ಶ್ರೇಷ್ಠವಾದದ್ದು ಪತಿ ಬಾಂಧವ್ಯ. ನನಗೆ ನೀವೇ ಹೆಚ್ಚು ಸ್ವಾಮಿ, ನೀವಿರದೆ ಬದುಕಲಾರೆ. ದಯವಿಟ್ಟು ನನ್ನನ್ನು ಕರೆದುಕೊಂಡು ಹೋಗಿ, ಕರೆದುಕೊಂಡು ಹೋಗಿ. ಹಾ ಗುಣವತಿ, ನಿನಗೆ ಅರಣ್ಯವಾಸ ಮಾಡಿಸಿ ಸತಿಯನ್ನು ಸಾಕದ ಪತಿ ಎಂಬ ನಿಂದನೆಗೆ ಗುರಿಯಾಗಲೇ? ಶನಿ ರಾಜನ ಪ್ರೇರಣೆ ಹೇಗಿರುವುದೋ ಹಾಗೆ ಆಗಲಿ. ಬೇಡ ಪ್ರಿಯೇ, ಅರಮನೆಯಲ್ಲಿ ಸದಾ ಸುಖವಾಗಿರು. ಸ್ವಾಮಿ, ಪತಿ ಇಲ್ಲದ ಬಾಳು ಸ್ಮಶಾನದ ಹೆಣಕ್ಕಿಂತಲೂ ಕೀಳಲ್ಲವೇ? ಅಂತಹ ಬಾಳು ನನಗೆ ಬೇಡ ಸ್ವಾಮಿ ಬೇಡ. ಬಂದದ್ದನ್ನೆಲ್ಲ ನಾನು ಅನುಭವಿಸುತ್ತೇನೆ. ಗುರುದೇವ, ನೀವಾದರೂ ಹೇಳಿ ಗುರುದೇವ. ಗುಣವತಿಯ ಮಾತು ಸತ್ಯ ಮಹಾಂದಾತ. ಪತಿಯನ್ನು ಅನುಸರಿಸುವುದೇ ಸತಿಯ ಧರ್ಮ. ನೀವೀಗಲೇ ನಿಮ್ಮ ಕಷ್ಟಕ್ಕಾಗುವಷ್ಟು ಧನಕನಕಾದಿ ಆಭರಣಗಳನ್ನು ತೆಗೆದುಕೊಂಡು ಹೊರಡಿರಿ. ಆದಿಲಕ್ಷ್ಮಿಯ ಅನುಗ್ರಹ ಸದಾ ನಿಮ್ಮನ್ನು ಕಾಪಾಡಲಿ. ಆಗಲಿ ಗುರುದೇವ. ಪ್ರಿಯೇ, ಸ್ವಾಮಿ, ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬಾ. ಆ ಮಹಾತ್ಮನನ್ನು ಪೂಜಿಸಿ ಹೊರಡೋಣ. ಆಗಲಿ ಸ್ವಾಮಿ, ಇದು ತೆಗೆದುಕೊಳ್ಳಿ. ಓ ಶನಿ ದೇವ, ಓ ಶನಿ ದೇವ, ಪಾಲಿಸು ನಮ್ಮ ನವರತ. ಓ ಶನಿ ದೇವ, ಓ ಶನಿ ದೇವ, ಪಾಲಿಸು ನಮ್ಮ ನವರತ. ಗ್ರಹ ಬಲ ತೇಜ ಯಮಗ್ರಜ ಸ್ವಾಮಿ, ಗತಿಮತಿ ನೀನೇ ಕರಿಮಹ ಪುರುಷ. ಗ್ರಹ ಬಲ ತೇಜ ಯಮಗ್ರಜ ಸ್ವಾಮಿ, ಗತಿಮತಿ ನೀನೇ ಕರಿಮಹ ಪುರುಷ. ಅನುಗ್ರಹಿಸಯ್ಯ ಬೇಡುವೆ ನಿನ್ನ, ಅನುಗ್ರಹಿಸಯ್ಯ ಬೇಡುವೆ ನಿನ್ನ. ಧರೆಗತಿ ಪಾಲಕ ಓ ದೇವ, ಓ ಶನಿ ದೇವ, ಓ ಶನಿ ದೇವ, ಪಾಲಿಸು ನಮ್ಮ ನವರತ, ಪಾಲಿಸು ನಮ್ಮ ನವರತ, ಪಾಲಿಸು ನಮ್ಮ ನವರತ.
ಗುರುದೇವ ಅಪ್ಪಣೆಯನ್ನು ಕೊಡಿ, ನಾವಿನ್ನು ಹೊರಡುವೆವು. ಮಹಾರಾಜ, ನಿನ್ನ ಸತ್ಯವೇ ನಿನಗೆ ರಕ್ಷೆಯಾಗಿರಲಿ. ಮುಂದೆ ಬರುವ ಕಷ್ಟಾದಿಗಳಿಗೆ ಜಗನ್ಮಾತೆ ಲಕ್ಷ್ಮಿಯ ಅನುಗ್ರಹ ನಿಮಗಿರಲಿ, ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ. ಆಗಬಹುದು ಗುರುದೇವ, ನಾವು ಹೋಗಿ ಬರುತ್ತೇವೆ. ಪದಮ ನಿನ್ನ ಮದವ ಮುರಿದು ಮೆಟ್ಟಿ ತುಳಿಯುವೆ, ಪದಮ ನಿನ್ನ ಮದವ ಮುರಿದು ಮೆಟ್ಟಿ ತುಳಿಯುವೆ, ಹರಿಯ ಸತ್ಯ ಬಲವ ಮುರಿದು ನಿನ್ನ ಕಾಡುವೆ, ಹರಿಯ ಸತಿಯ ಬಲವ ಮುರಿದು ನಿನ್ನ ಕಾಡುವೆ, ಪದಮ ನಿನ್ನ ಮದವ ಮುರಿದು ಮೆಟ್ಟಿ ತುಳಿಯುವೆ. ಕೂಳನರನು ಆದ ನೀನು ನನ್ನ ಜರಿದಯ, ಕೂಳನರನು ಆದ ನೀನು ನನ್ನ ಜರಿದಯ, ಪಂಚವಿಲ್ಲಿ ಆಗುತ್ತಿರುವುದು ಈಗ ಹರಿದಯ, ಪದಮ ನಿನ್ನ ಮದವ ಮುರಿದು ಮೆಟ್ಟಿ ತುಳಿಯುವೆ, ಮೆಟ್ಟಿ ತುಳಿಯುವೆ, ಮೆಟ್ಟಿ ತುಳಿಯುವೆ. ಮಹಾಂದಾತ, ಪೂಜೆ ಮಾಡಿಸಿ ಬೇಡಿದಾಕ್ಷಣ ನಾನು ಒಲೆಯವನೆಂದು ತಿಳಿದಿರುವೆಯಾ? ನನ್ನಿಂದ ಪಡಬೇಕಾದ ಯಾತನೆ ಈಗ ಪ್ರಾರಂಭವಾಗಿದೆ. ನನ್ನ ಮಾಯೆಯಿಂದ ಒಂದು ಒಳೆಯನ್ನು ಸೃಷ್ಟಿ ಮಾಡಿ ನಾನೇ ದೋಣಿ ನಡೆಸುವ ಅಂಬಿಗನಾಗಿ ಬಂದು ನಿಮ್ಮ ಬಳಿಯಲ್ಲಿರುವ ಆವರಣದ ಗಂಟನ್ನು ಅಪಹರಣ ಮಾಡುವೆನು. ಆಗ ನಿಮ್ಮನ್ನು ಕಾಪಾಡುವವರು ಯಾರಿರುವರು ನೋಡುತ್ತೇನೆ. ಜೈ ಕಲಿಮಾಯೆ. ಪಾಪಿಯು ನಾನಾದೆನು ದೇವಾ, ಪಾಪಿಯು ನಾನಾದೆನು ದೇವಾ, ದೇವಾ. ಪರಮಾತ್ಮ, ಕಾನನ ಮಾಧ್ಯದಿ ಆಧರಿಸುವರಿಲ್ಲ, ಕಾನನ ಮಾಧ್ಯದಿ ಆಧರಿಸುವರಿಲ್ಲ. ಏಂಬೈದೆ ಪ್ರಭುವೇ ದಾರಿ ತೋರೋನಿ, ಪಾಪಿಯು ನಾನಾದೆನು ದೇವಾ, ಪಾಪಿಯು ನಾನಾದೆನು ದೇವಾ, ದೇವಾ. ಗುಣವತಿ ಸ್ವಾಮಿ, ಸತಿಯನ್ನು ಒಡಗೂಡಿ ಬಳಲಿದೆ ಈ ಪರಿ, ಸತಿಯನ್ನು ಒಡಗೂಡಿ ಬಳಲಿದೆ ಈ ಪರಿ, ಮಾರ್ಗವ ತಿಳಿಸು ಕರುಣಾಪೂರ, ಕುಡಿಯಲು ಜಲವಿಲ್ಲ ಉಣ್ಣಲು ಕೂಳಿಲ್ಲ. ಸರಿ ರಾಜ, ಕುಡಿಯಲು ಜಲವಿಲ್ಲ ಉಣ್ಣಲು ಕೂಳಿಲ್ಲ, ಮರೆಯಾಗಿ ನೀ ನಿಂತು ಏಕೀಗ ಕಾಡಿಸುವೆ, ಪಾಪಿಯು ನಾನಾದೆನು ದೇವಾ, ಪಾಪಿಯು ನಾನಾದೆನು ದೇವಾ. ಪರಮಾತ್ಮ, ಈ ಘೋರವಾದ ಅರಣ್ಯದಲ್ಲಿ ಮಾರ್ಗವೇ ಸಿಗುತ್ತಿಲ್ಲವಲ್ಲ ದೇವಿ. ಸ್ವಾಮಿ, ಇದೋ ಇದೋ ಇಲ್ಲಿ ಕಿರಿದಾದ ದಾರಿ ಕಾಣುತ್ತಿದೆ, ಮುಂದೆ ಹೋದರೆ ಯಾವುದಾದ್ರೂ ಊರು ಸಿಗುವುದೇನೋ, ಬಾ ಹೋಗೋಣ. ಸ್ವಾಮಿ, ದಾಹದಿಂದ ಬಾಯೆಲ್ಲ ಒಣಗಿತು, ಹಸಿವಿನಿಂದ ಕಂಗಾಲಾಗಿ ನಡೆಯಲು ಕಾಲುಗಳು ಸೋತು ಹೋದವು. ಸ್ವಾಮಿ, ನಾನು ಹೇಗೆ ತಾನೇ ನಡೆಯಲಿ? ಅಯ್ಯೋ, ನನ್ನ ಸತಿಯನ್ನು ಕೈ ಹಿಡಿದು ನಡೆಸುವ ಶಕ್ತಿಯನ್ನು ಕಳೆದುಕೊಂಡೇನಲ್ಲ ಸ್ವಾಮಿ. ಏನು ಮಾಡಲಿ, ಏನು ಮಾಡಲಿ, ಯಾರನ್ನು ಬೇಡಲಿ ಪ್ರಿಯೇ? ಈ ಅರಣ್ಯದಲ್ಲಿ ತಿನ್ನಲು ಏನಾದರೂ ಸಿಗುವುದೇನು? ಹೇಳು ಪ್ರಿಯೇ, ಹೇಳು, ಮುಂದೆ ಹೋಗೋಣ, ಹೇಳು. ಹಾಗೂ ನಡೆಯಲಾರೆನು ಕಾಂತ ನಡೆಯಲಾರೆನು, ಅಡವಿಯೊಳು ನಡೆದು ಬಳಲಿ ಬೆಂಡಾದೆನು, ಬಿಸಿಲ ತಾಪಕ್ಕೆನ್ನ ದೇಹ ನಡುಗಿ ಎದುರುತ್ತಿರುವುದು,
ಬಿಸಿಲ ತಾಪಕ್ಕೆನ್ನ ದೇಹ ನಡುಗಿ ಅದುರುತ್ತಿರುವುದು ಉಣಲು ಕೊಟ್ಟು ಕಾಯುವರ ನಾನು ಕಾಣೆನು ನಾನು ಕಾಣೆನು ನಡೆಯಲಾರೆನು ಕಾಂತ ನಡೆಯಲಾರೆನು ಅಡವಿಯೊಳು ನಡೆದು ಬಳಲಿ ಬೆಂಡಾದೆನು ಅಡವಿಯೊಳು ನಡೆದು ಬಳಲಿ ಬೆಂಡಾದೆನು ಅಡವಿಯೊಳು ನಡೆದು ಬಳಲಿ ಬೆಂಡಾದೆನು ಪ್ರಾಣೇಶ್ವರ ಆಗದು ನನ್ನಿಂದ ನಡೆಯಲು ಸಾಧ್ಯವಾಗದು ಸ್ವಾಮಿ ಮೈ ಭಾರವಾಗುತ್ತಿದೆ ಬೇಗ ಹೋಗಿ ಏನಾದರೂ ತಿನ್ನಲು ತೆಗೆದುಕೊಂಡು ಬನ್ನಿ ಸ್ವಾಮಿ ಪರಮಾತ್ಮ ಪರಮಾತ್ಮ ಏನು ಮಾಡಲಿ ಈ ಘೋರವಾದ ಅರಣ್ಯದಲ್ಲಿ ಏನನ್ನು ಹುಡುಕಲಿ ಕುಡಿಯಲು ಜಲವಾದರೂ ಸಿಕ್ಕಿದ್ದರೆ ಆಯಾಸವನ್ನು ಪರಿಹರಿಸಿಕೊಳ್ಳುತ್ತಿದ್ದೆವು ದಾರಿಯೇ ಕಾಣದ ಈ ಕಾಡಿನಲ್ಲಿ ಯಾರನ್ನೂ ಬೇಡಲಿ ಶನಿರಾಜ ಸ್ವಾಮಿ ಈ ಅರಣ್ಯದಲ್ಲಿ ನಮಗೆ ಒಂದು ತುತ್ತು ಅನ್ನವನ್ನು ಕೊಡುವವರು ಯಾರು ಅದನ್ನು ತಿಂದು ನಾವು ಬದುಕುವುದಾದರೂ ಹೇಗೆ ಸ್ವಾಮಿ ಪ್ರಿಯೆ ಆ ಶನಿರಾಜನ ಪ್ರೇರಣೆಯಿಂದ ನಮಗೆ ಕಷ್ಟವು ಪ್ರಾರಂಭವಾಯಿತು ನಾವು ತಂದ ಈ ಆಭರಣಗಳು ಸಹಾಯವಾಗುವುವೆಂದು ನಂಬಿದ್ದೆನು ಆದರೆ ಇವುಗಳನ್ನು ಕೊಳ್ಳುವವರಾರು ನಮ್ಮ ಕಷ್ಟ ಪರಿಹಾರ ಆಗುವುದೇಗೆ ಪರಮಾತ್ಮ ಪರಮಾತ್ಮ ಎಂತಹ ಶೋಧನೆಯನ್ನು ತಂದೊಡ್ಡಿದೆ ಉಪ್ಪರಿಗೆ ಅರಸಿಯಾಗಿ ಬಾಳಿದ ಈಕೆಗೆ ಎಂತಹ ಗತಿಯನ್ನು ತಂದೊಡ್ಡಿದೆ ಮಹಾಂದಾತ ಎದರಬೇಡ ಮುಂದೆ ಪ್ರಯಾಣ ಮಾಡಿರಿ ಶ್ರೀಹರಿಯ ಕರುಣೆಯಿಂದ ಬಂದ ಕಷ್ಟಗಳು ಪರಿಹಾರವಾಗುವವು ಗುಣವತಿ ಸ್ವಾಮಿ ಅಶರೀರವಾಣಿ ಆಗುತ್ತಿರುವುದು ಹೇಳು ಹೇಳು ಸ್ವಲ್ಪ ದೂರ ನಡೆದು ಹೋಗೋಣ ಸ್ವಾಮಿ ಎತ್ತ ನೋಡಿದರೂ ದಾರಿಯೇ ಕಾಣದ ಈ ಅರಣ್ಯ ವಾಸವು ಭಯಂಕರವಾಗಿ ಕಾಣುತ್ತಿದೆ ಮುಂದೆ ಇನ್ನೆಂತಹ ದುರ್ಗತಿ ಬರುವುದೋ ಕಾಡಿನಲ್ಲ ಸ್ವಾಮಿ ಹೆದರಬೇಡ ಪ್ರಿಯೆ ಶನಿರಾಜನ ಸಂಕಲ್ಪ ಇತ್ತಂತೆ ಆಗಲಿ ಗುಣವತಿ ಸ್ವಾಮಿ ಅದೋ ಅದೋ ಒಳೆಯ ಗೋಚರವಾಯಿತು ನೀರನ್ನು ಕುಡಿದು ನಿನ್ನ ಆಯಾಸವನ್ನು ತೀರಿಸಿಕೋ ಸ್ವಾಮಿ ಹೋದ ಜೀವ ಮತ್ತೆ ಬಂದಂತಾಯಿತು ತಾವು ಸಹ ಜಲವನ್ನು ಕುಡಿದು ನಿಮ್ಮ ಆಯಾಸವನ್ನು ತೀರಿಸಿಕೊಳ್ಳಿ ಆಗಲಿ ಆಗಲಿ ಪ್ರಿಯೆ ಅದೋ ಅದೋ ಮುಂದೆ ನಿರ್ಜನವಾದ ಸ್ಥಳವಿರುವಂತೆ ಕಾಣುತ್ತಿದೆ ಆದರೆ ಆಳವಾದ ಈ ಹೊಳೆಯನ್ನು ದಾಟಿ ಹೋಗುವುದೇಗೆ ಯಾರಾದರೂ ನಮ್ಮ ಸಹಾಯಕ್ಕೆ ಬರುವರೇನು ನೋಡೋಣ ಗುಡ್ಡೆ ಮೇಲೆ ಕುತ್ಕೊಂಡು ಗಂಗೆ ಪದ ಹೇಳ್ಕೊಂಡು ದೋಣಿ ನಡೆಸೋ ಅಂಬಿಗ ನಾನು ತನಂದನು ದೋಣಿ ನಡೆಸೋ ಅಂಬಿಗ ನಾನು ಜುಳ ಜುಳನೆ ಸದ್ದಿನಲ್ಲಿ ಪಳಪಳನೆ ಒಳೆಯುತ್ತ ದೋಣಿ ತಳ್ಳೋ ತಾಯಿಯರು ತನಂದನು ಅವಳೆ ಈ ಗಂಗವ್ವಳು ಗುಡ್ಡೆ ಮೇಲೆ ಕುತ್ಕೊಂಡು ಗಂಗೆ ಪದ ಹೇಳ್ಕೊಂಡು ದೋಣಿ ನಡೆಸೋ ಅಂಬಿಗ ನಾನು ತನಂದನು ದೋಣಿ ನಡೆಸೋ ಅಂಬಿಗ ನಾನು ಇವನ ಮುಡಿಲಿ ಕುಂತು ಲೋಕವೆಲ್ಲ ನೋಡ್ಕೊಂಡು ಮಳೆಯಾಗಿ ಸುರಿತಳೆ ತೆಸ್ತರ ತಾಯಿ ಶಿವನ ಮುಡಿಲಿ ಕುಂತು ಲೋಕವೆಲ್ಲ ನೋಡ್ಕೊಂಡು ಮಳೆಯಾಗಿ ಸುರಿತಳೆ ತೆಸ್ತರ ತಾಯಿ ಆ ತಾಯಿಯ ಬಿಟ್ಟರುಂಟೆ ಬಿಟ್ಟು ಅವಳ ಮರ್ತರುಂಟೆ ಜೀವ ಕೊಟ್ಟು ಉಳಿಸುವ ಶಿವನ ರಾಣಿ ಅಣ್ಣ ಪಾಪ ಕಳಿಯ ಪುಣ್ಯವಂತೆ ಈ ಮಹಾತಾಯಿ ಗುಡ್ಡೆ ಮೇಲೆ ಕುತ್ಕೊಂಡು ಗಂಗೆ ಪದ ಹೇಳ್ಕೊಂಡು ದೋಣಿ ನಡೆಸೋ ಅಂಬಿಗ ನಾನು ತನಂದನು ದೋಣಿ ನಡೆಸೋ ಅಂಬಿಗ ನಾನು ಆಕಾಶ ದುತ್ತ ಬಂದು ಆರಾಡ್ಸಿ ತೇಲಾಡ್ಸಿ ತಡವ ಸೆರೆಸಿ ಕಾಯಿ ಒಳೆ ಭಾಗೀರಥಿ ಆಕಾಶ ದುದ್ದ ಬಂದ್ರು ಆರಾಡ್ಸಿ ತೇಲಾಡ್ಸಿ ತಡವ ಸೆರೆಸಿ ಕಾಯಿ ಒಳೆ ಭಾಗೀರಥಿ ಮಳೆಯಾಗಿ ಒಳೆಯಾಗಿ ಭೂಲೋಕದೊಳಗೆಲ್ಲ ಅನ್ನ ನೀಡಿ ಸಾಕು ಒಳ್ಳೆ ಶಿವನ ಸತಿ ಹೊವ್ವ ಕಂಡು ಕೈಯ ಮುಗಿದೇನು ಶರಣು ತಾಯಿ ಗುಡ್ಡೆ ಮೇಲೆ ಕುತ್ಕೊಂಡು ಗಂಗೆ ಪದ ಹೇಳ್ಕೊಂಡು ದೋಣಿ ನಡೆಸೋ ಅಂಬಿಗ ನಾನು ತನಂದನು ದೋಣಿ ನಡೆಸೋ ಅಂಬಿಗ ನಾನು ಜುಳಜುಳನೆ ಸದ್ದಿನಲ್ಲಿ ಪಳಪಳನೆ ಒಳೆಯುತ್ತ ದೋಣಿ ತಳ್ಳೋ ತಾಯಿ ಯಾರು ತನಂದನು ಅವಳೆ ಈ ಗಂಗವ್ವಳು ಗುಡ್ಡೆ ಮೇಲೆ ಕುತ್ಕೊಂಡು ಗಂಗೆ ಪದ ಹೇಳ್ಕೊಂಡು ದೋಣಿ ನಡೆಸೋ ಅಂಬಿಗ ನಾನು ತನಂದನು ದೋಣಿ ನಡೆಸೋ ಅಂಬಿಗ ನಾನು ತನಂದನು ದೋಣಿ ನಡೆಸೋ ಅಂಬಿಗ ನಾನು ಅಯ್ಯ ಯಾರಯ್ಯ ಇಲ್ಲಿ ಕೂಗ್ದವರು ಇದು ಭಯಂಕರವಾದ ಕಾಡು ಕಣಪ್ಪ ಇಲ್ಲಿಗೆ ಯಾಕೆ ಬಂದ್ಯಪ್ಪ ಅದ್ರ ಮೇಲೆ ತಾಯಿ ಬೇರೆ ಗರ್ಭಿಣಿ ಯಾಕಪ್ಪ ಕರ್ಕೊಂಡು ಬಂದೆ ಅಯ್ಯ ಕಾರಣಾಂತರವಾಗಿ
ನಾನು ನನ್ನ ಹೆಂಡತಿ ಈ ಕಾಡಿಗೆ ಬಂದೆವು. ದಾರಿ ಕಾಣದೆ ಬಂದ ನತದೃಷ್ಟರು. ಮುಂದೆ ಹೋಗಲು ಸಾಧ್ಯವಾಗದು. ದಯವಿಟ್ಟು ಈ ಹೊಳೆಯನ್ನು ದಾಟಿಸು. ಅಲ್ಲ ಕಣೆಯ, ಅರಣ್ಯದಾಗಿರೋ ಈ ಹೊಳೆಯ ಆಳ ಉದ್ದ ಕಂಡೋರೇ ಇಲ್ಲ. ಪಾಪ ಈ ತಾಯಿ ಬೇರೆ ಇದ್ದಾಳೆ, ನಿನಗೆ ಬುದ್ಧಿ ಇದೆಯೇನಯ್ಯ? ಬೇಗ ಹಿಂದ ಕೊರಟೋಗು. ಅಯ್ಯ ಹಾಗೆನ್ನಬೇಡಿ, ನೀನೇ ನಮಗೆ ಗತಿ. ಹೇಗಾದರೂ ಮಾಡಿ ಈ ಹೊಳೆಯನ್ನು ದಾಟಿಸು. ಈ ಉಪಕಾರವನ್ನು ನಾನೆಂದೂ ಮರೆಯುವುದಿಲ್ಲ. ಸರೋಯ್ತು ಕಣಯ್ಯ, ಎಲ್ಲೊಬ್ಬ ನಂಟ ಹೇಳ್ದ ಒಂದು ನೊಂಟ ಅಂದಂಗೆ ನೀನ್ ಯಾರೋ ನಾನ್ ಯಾರೋ ಕೈ ಮುಗಿದೆ ಅಂತ ಹೊಳೆ ದಾಟಿಸ್ಬಿಡ್ಬೇಕೆ. ಹೋದ್ರೆ ನೀವಿಬ್ರು ಅಂಟೈತೀರಿ, ಆಮೇಲೆ ನನ್ಗತಿ ಏನು? ಅಣ್ಣ ಹಾಗನ್ನಬೇಡಿ, ಕಷ್ಟದಲ್ಲಿರುವ ನಮಗೆ ನೀವೇ ಭಗವಂತನೆಂದು ತಿಳಿದು ಬೇಡಿಕೊಳ್ಳುತ್ತೇವೆ. ಉಪಕಾರ ಮಾಡಿ ಪುಣ್ಯ ಕಟ್ಟಿಕೊಳ್ಳಿ, ಇದು ನಿಮ್ಮ ಕಾಲಿಗೆ ಬೀಳುವೆನು. ಬೇಡ ಕಣವ್ವ, ನಿನ್ನಂತ ಪುಣ್ಯವಂತೆ ನನ್ನ ಕಾಲಿಗೆ ಬೀಳೋದೆ? ನನ್ನ ಮನಸ್ಸು ಬಹಳ ಹೊರಟು ಕಣವ್ವ, ಯಾರು ಗೋಳಾಡಿದ್ರು ಮನಸ್ಸೇ ಕರಗೋದಿಲ್ಲ. ಆಯ್ತು ಕಣವ್ವ, ನಿಮ್ಮನ್ನು ಖಂಡಿತವಾಗಿ ಒಳ್ಳೆ ದಾಟಿಸ್ತೀನಿ, ಆದರೆ ನನಗೆ ನೀವೇನು ಕೊಡ್ತೀರಿ? ಅಯ್ಯ ನಮ್ಮ ಬಳಿಯಲ್ಲಿರುವ ಈ ಆಭರಣಗಳಲ್ಲಿ ಯಾವುದನ್ನು ಕೇಳಿದರೂ ಕೊಡುತ್ತೇವೆ. ಅಲ್ಲ ಕಣಯ್ಯ, ಕಾಡಿನಲ್ಲಿ ವಾಸ ಮಾಡೋನಿಗೆ ನೀನು ಒಡವೆ ಯಾಕೆ? ಈ ತಾಯಿನ ನೋಡಿ ಕನಿಕರ ಬಂದ್ಬಿಡ್ತು, ಸುಖವಾಗಿ ಒಳೆ ದಾಟಿಸ್ತೀನಿ. ನೋಡು ನನ್ನ ದೋಣಿ ಬಹಳ ಚಿಕ್ಕದು, ಒಬ್ಬೊಬ್ಬರನ್ನಾಗಿ ಕರೆದುಕೊಂಡು ಹೋಗುವೆನು, ಬನ್ನಿ. ಅಯ್ಯ ಆಗಲಿ, ಮೊದಲು ನನ್ನ ಸತಿಯನ್ನು ಬಿಟ್ಟು ಬಾ, ನಂತರ ನಾನು ಬರುತ್ತೇನೆ. ಆಗಲಿ, ನೋಡು ನಿಮ್ಮಿಬ್ಬರನ್ನು ಬಿಟ್ಟಿದ್ದೇನೆ, ಇನ್ನು ಆವರಣದ ಗಂಟನ್ನು ತೆಗೆದುಕೊಂಡು ಬರುತ್ತೇನೆ, ನೀವು ಇಲ್ಲೇ ಇರಿ. ಹಾಗೇ ಆಗಲಿ. ಸ್ವಾಮಿ, ಶನಿರಾಜನ ಮಾಯಾ ಜಾಲವನ್ನು ನೋಡಿದ್ದೀರಾ? ಈ ಲಕ್ಷ್ಮಿಯನ್ನು ವಂಚಿಸಿ ಗೆಲ್ಲಲು ಬಂದಿದ್ದಾನೆ. ಲಕ್ಷ್ಮಿ, ಜಗನ್ಮಾಯಾದ ನಿನಗೆ ತಿಳಿಯದ ವಿಷಯವೇನಿದೆ? ಈ ಆಭರಣ ಶನಿರಾಜನಿಗೆ ದೊರೆತರೆ ನೀನು ಅವನಿಗೆ ಸೆರೆಯಾದಂತೆ. ಬೇಗ ಹೋಗಿ ಆ ಒಡವೆ ಗಂಟನ್ನು ತೆಗೆದುಕೊಂಡು ವೈಕುಂಠವನ್ನು ಸೇರು, ಆಗ ನೀನೇ ಗೆದ್ದಂತೆ. ಆಗಲಿ ಸ್ವಾಮಿ, ಇದೋ ತೆಗೆದುಕೊಂಡೆ. ಎಲ ಶನಿರಾಜ, ಈಗ ನೀನು ಏನು ಮಾಡುವೆ ನೋಡುತ್ತೇನೆ. ಏನಿದು ಆಭರಣದ ಗಂಟು ಕಾಣುತ್ತಿಲ್ಲವಲ್ಲ? ಓಹೋ, ಇದು ಆ ಲಕ್ಷ್ಮಿಯ ಮಾಯವೇ. ಲಕ್ಷ್ಮೀ ದೇವಿ ಆಭರಣದ ಗಂಟೆಯನ್ನು ತೆಗೆದುಕೊಂಡ ಮಾತ್ರಕ್ಕೆ ನನ್ನನ್ನು ಗೆದ್ದೇನೆಂದು ತಿಳಿಯಬೇಡ. ಮುಂದೆ ಒದಗುವ ಪರಿಣಾಮವನ್ನು ನೋಡು. ನಾವು ದಾಟಿ ಬಂದ ಒಳೆಯು ಮಾಯವಾಯಿತು, ಅಂಬಿಗನು ಸಹ ಮಾಯವಾದನು, ಆಭರಣದ ಗಂಟು ಕಾಣದಾಯಿತು. ಓಹೋ, ಇದೆಲ್ಲವೂ ಶನಿರಾಜನ ಮಾಯೆ. ಪ್ರಿಯೇ, ನಮ್ಮ ಕಷ್ಟಕ್ಕೆ ಆಧಾರವೇ ಇಲ್ಲವಾಯ್ತಲ್ಲ. ಪರಮಾತ್ಮ
ಕಾಂತೆ ನಾ ಬಡವನಾದೆನು ಶನಿ ರಾಜ ಸತಿಯನ್ನು ಅಡವಿಯೊಳಲೆಸಿ ಕಡು ಪಾಪಿ ನಾನಾದೇನು ಜಗದಿ ಈ ಪಾರಿ ಕಷ್ಟವ ನಮಗೆ ಈ ಪಾರಿ ಕಷ್ಟವ ನಮಗೆ ಕೊಡಬೇಡ ಸ್ವಾಮಿ ಬೇಡುವೆ ಕೈವಾರ್ಯಾರ ಕಣೆ ಕಾಂತೆ ನಾ ಬಡವನಾದೆನು ಶನಿ ರಾಜ ಪರಮಾತ್ಮ ಏನೀ ಶೋಧನೆ ಈ ಕಷ್ಟದಿಂದ ಪಾರು ಮಾಡಿ ನಮ್ಮನ್ನು ಕಾಪಾಡು ತಂದೇ ಕಾಪಾಡು ಸ್ವಾಮಿ ಶ್ರೀಹರಿಯ ಇಚ್ಛೆ ಇದ್ದಂತಾಗಲಿ ಬನ್ನಿ ಹೋಗೋಣ ಪರಮಾತ್ಮ ನನಗೆ ಪ್ರಸವ ವೇದನೆ ಪ್ರಾರಂಭವಾಯಿತು ಸ್ವಾಮಿ ನಾನು ತಡೆಯಲಾರೆ ಸ್ವಾಮಿ ತಡೆಯಲಾರೆ ಗುಣವತಿ ಪ್ರಸವ ವೇದನೆ ತಡೆಯಲಾರೆ ಪ್ರಾಣೇಶ್ವರ ಪ್ರಸವ ವೇದನೆ ತಡೆಯಲಾರೆನು ಯಾರಿಗೆ ಹೋಗುವ ಹಾಗೆ ಕಾಣುತ್ತಿದೆ ನನ್ನಿಂದ ನಿಮಗೆ ಎಂತಹ ದುರ್ಗತಿ ಬಂತು ಸ್ವಾಮಿ ಪರಮಾತ್ಮ ಕಾಪಾಡು ತಂದೆ ಕಾಪಾಡು ಪರಮಾತ್ಮ ಏನು ಮಾಡಲಿ ಯಾರನ್ನು ಕೂಗಲಿ ಆ ಪ್ರಾಣೇಶ್ವರಿ ಅರಮನೆಯಲ್ಲಿ ದಾಸಿಯರು ಶೂಲಗಿತ್ತಿಯರು ನಿನಗೆ ಉಪಚಾರ ಮಾಡುತ್ತಿದ್ದರು ನಿಸ್ಸಹಾಯಕನಾದ ನಾನು ಈ ಕಾಡಿನಲ್ಲಿ ಏನು ಮಾಡಲಿ ಏನು ಮಾಡಲಿ ಸ್ವಾಮಿ ಆಶ್ರಯದಾತರಾಗಿರುವ ನೀವೇ ನನಗೆ ದಿಕ್ಕು ಅಯ್ಯೋ ನಿಲ್ಲಲು ಆಗುತ್ತಿಲ್ಲ ಕುಳಿತುಕೊಳ್ಳಲು ಆಗುತ್ತಿಲ್ಲ ಏನು ಮಾಡಲಿ ಸ್ವಾಮಿ ಪ್ರಿಯೇ ತಾಯಿ ಅಮ್ಮ ಜಗನ್ಮಾತೆ ಲಕ್ಷ್ಮೀದೇವಿ ನೀನು ಒಂದು ಹೆಣ್ಣು ಹೆಣ್ಣಿನ ವೇದನೆ ಹೆಣ್ಣಿಗೆ ಗೊತ್ತು ಎನ್ನುವರು ನನ್ನ ಸತಿಯ ದುಃಖ ನಿನಗೆ ಕೇಳಿಸದೆ ಪ್ರಿಯೇ ಪ್ರಿಯೇ ಗುಣವತಿ ಬಾ ಬಾ ಆ ಮರದ ಮರೆಗೆ ಹೋಗೋಣ ಈಗ ನಿನಗೆ ನಾನೇ ದಾಸಿ ನಾನೇ ಶೂಲಗಿತ್ತಿಯಾಗುತ್ತೇನೆ ಬಾಪ್ರಿಯೇ ಸ್ವಾಮಿ ಬೇಗ ಕರೆದುಕೊಂಡು ಹೋಗಿ ಹಾ ಪರಮಾತ್ಮ
ಹಂಸತೂಲಿಕ ತಲ್ಪದೋ ಮಲಗಿಸಿ ಆನಂದದಿ ಮೆರೆವ ರಮಣಿ ಮಣಿಗೆ ಕಲ್ಲು ಮುಳ್ಳಿನ ಹಾಸಿಗೆಯಾಯ್ತೆ. ಪರಮಾತ್ಮ ಈ ಪಾಪಿ ಕರವಿಡಿದು ದೇವಾ, ಈ ಪಾಪಿ ಕರವಿಡಿದು ದೇವಾ, ನೆರಳಾಗಿ ಬಂದ ಸತಿಯನು ರಕ್ಷಿಸದ ಪಾಪಿಯಾದೆ. ಪರಮಾತ್ಮ, ಚಿನ್ನದ ಮಂಚದಲ್ಲಿ ಮಲಗುತ್ತಿದ್ದ ನನ್ನ ಸತಿಯು ಕಲ್ಲು ಮುಳ್ಳುಗಳ ಮೇಲೆ ಮಲಗುವಂತಾಯಿತೆ. ಹಾ ಗುಣವತಿ ಪ್ರಿಯೆ, ಈ ಸೊಪ್ಪಿನ ಮೇಲೆ ಮಲಗಿಕೋ. ಹಾ, ಏನಿದು? ಬಿರುಗಾಳಿ ಭಯಂಕರವಾಗಿ ಬೀಸುತ್ತಿದೆ. ಗುಣವತಿ, ಇದು ಇದು ನಾನು ಉಟ್ಟಿರುವ ಈ ವಸ್ತ್ರವನ್ನು ನಿನ್ನ ಸುತ್ತಲೂ ಕಟ್ಟುವೆನು. ಬಾ ಬಾ ಮಲಗಿಕೋ. ಸ್ವಾಮಿ, ಏನಿದು ಸ್ವಾಮಿ? ನಿಮ್ಮ ವಸ್ತ್ರವನ್ನು ಕಳಚಿ ನನ್ನ ಮೈ ಮುಚ್ಚುತ್ತಿರುವಿರಲ್ಲ. ಬೇಡ ಸ್ವಾಮಿ, ಬೇಡ. ನಿಮ್ಮ ಉಡುಪನ್ನು ತೆಗೆದುಕೊಳ್ಳಿ. ಪ್ರಿಯೇ, ಗುಣವತಿ, ಸುಕೋಮಲೆಯಾದ ನಿನ್ನ ಶರೀರವು ಈ ಬಿರುಗಾಳಿಗೆ ಸಿಕ್ಕಿ ಹದರುವುದನ್ನು ನಾನು ನೋಡಲಾರೆ. ನೀನೇ ನನ್ನ ಪ್ರಾಣ, ದುಃಖಿಸದೆ ಮಲಗಿಕೋ. ಅಯ್ಯೋ ಅಯ್ಯೋ, ಏನಿದು? ಬಿರುಗಾಳಿಗೆ ಸಿಕ್ಕಿ ನನ್ನ ವಸ್ತ್ರ ಹಾರಿಹೋಯಿತಲ್ಲ. ಪರಮಾತ್ಮ, ನನ್ನ ಮಾನ ಮುಚ್ಚಲು ಒಂದು ಮೊಳ ಬಟ್ಟೆ ಇಲ್ಲವಾಯಿತೆ. ಹಾ ವಿಧಿಯೇ, ಅಯ್ಯೋ ಪರಮಾತ್ಮ, ನನ್ನ ಪತಿಗೆ ಎಂತಹ ದುರ್ಗತಿಯನ್ನು ತಂದೊಡ್ಡಿದೆ. ಧಾತ್ರಿ ನಗರದ ಅರಸನಾಗಿ ಬೆರೆದ ನನ್ನ ಸ್ವಾಮಿ ತನ್ನ ಮಾನವನ್ನು ಮುಚ್ಚಿಕೊಳ್ಳದೆ ಅಲೆಯುವಂತಾಯಿತೆ. ಸ್ವಾಮಿ, ದುಃಖಿಸಬೇಡಿ ಸ್ವಾಮಿ, ದುಃಖಿಸಬೇಡಿ. ಇದು ನಾನು ಉಟ್ಟಿರುವ ಸೀರೆಯ ಅರ್ಧ ಭಾಗವನ್ನು ತೆಗೆದುಕೊಳ್ಳಿ, ತೆಗೆದುಕೊಳ್ಳಿ ಸ್ವಾಮಿ. ಅಯ್ಯೋ ಪರಮಾತ್ಮ, ಶನಿರಾಜ, ಪಾಪಿ ಜನುಮ ಸಿರವೆ ಇಲ್ಲ ದಾರುಣಿಯೊಳಗೆ ಘೋರ ತಾಪ ಸಹಿಸಲಾರ ಈ ಕಾಡೊಳಗೆ. ಪಾಪಿ ಜನುಮ ಸಿರವೆ ಇಲ್ಲ ದಾರುಣಿಯೊಳಗೆ ಘೋರ ತಾಪ ಸಹಿಸಲಾರ ಈ ಕಾಡೊಳಗೆ. ನೋಡಿ ಸ್ವಾಮಿ, ತಿನ್ನಲನ್ನವಿಲ್ಲವೆಂದು ಪಾಪಿಯಾದೆನು. ತಿನ್ನಲನ್ನವಿಲ್ಲವೆಂದು ಪಾಪಿಯಾದೆನು. ಸತಿಯ ನೋಯಿಸಿ ಬಳಲಿ ನಾನು ಬೆಂಡಾದೆನು. ಅಪರಾಧ ಮನ್ನಿಸೀಗ ಕರುಣಾತ್ಮ ನೀನು ಬೇಗ. ಕಾಯುವ ದೇವನೊಪ್ಪ ನೀನೇ ಶನಿ ರಾಜನೇ. ಪಿಜೆನು ಮಸಿರವೆ ಇಲ್ಲ ದಾರುಣಿಯೊಳಗೆ ಘೋರ ತಾಪ ಸಹಿಸಲಾರೆ ಈ ಕಾಡೊಳಗೆ. ಪರಮಾತ್ಮ, ಅಯ್ಯೋ ತಡೆಯಲಾರೆ ಸ್ವಾಮಿ. ನೀನೆ ತಾಯಿ ನಾನೆ ತಂದೆ ಪಾಪಿ ಮನುಜಗೆ. ನೀನೆ ತಾಯಿ ನಾನೆ ತಂದೆ ಪಾಪಿ ಮನುಜಗೆ. ತಿಳಿದು ಏಕೆ ನನ್ನ ಮೇಲೆ ಕ್ರೋಧನಾಗುವೆ? ಮತ್ಯಾರ ಕಾಣೆ ದೇವಾ, ಅನುಗ್ರಹಿಸು ಮೊರೆಯ ಕೇಳಿ ಪರಮ ಪೂಜನೆ. ಪಾಪಿ ಜನುಮ ಸಿರವೆ ಇಲ್ಲ ದಾರುಣಿಯೊಳಗೆ ಘೋರ ತಾಪ ಸಹಿಸಲಾರೆ ಈ ಕಾಡೊಳಗೆ. ದೇವಾ ಮಹಂದಾತ, ನಿನ್ನ ಜನ್ಮ ಸಾರ್ಥಕವಾಯಿತು, ಸಾರ್ಥಕವಾಯಿತು. ಹೆಂಡತಿಯ ಮಾನ ಪ್ರಾಣ ಕಾಪಾಡಬೇಕಾದ ನೀನು ಹೆಂಡತಿ ಉಟ್ಟ ಸೀರೆಯಿಂದ ಮಾನವನ್ನು ಮುಚ್ಚಿಕೊಳ್ಳುತ್ತಿರುವೆಯ. ಆಯಿತು ಆಯಿತು ಪ್ರಿಯೇ, ಆಯಿತು. ಆ ಪರಮಾತ್ಮನ ಸಂಕಲ್ಪ ಹೇಗಿದೆಯೋ ಹಾಗೆ ಆಗಲಿ. ಕೊಡುವಳಾಗು, ಕೊಡುವಳಾಗು ಪ್ರಿಯೇ. ತೆಗೆದುಕೊಳ್ಳಿ ಸ್ವಾಮಿ.
ತೆಗೆದುಕೊಳ್ಳಿ. ಉದರ ಬೇನೆಯನ್ನು ತೊಳೆಯಲಾರೆ ಪರಮಾತ್ಮ. ಅಯ್ಯೋ, ನನ್ನನ್ನು ಹಿಡಿದುಕೊಳ್ಳಿ. ಸಹಿಸಿಕೋ ಪ್ರಿಯೆ, ಸಹಿಸಿಕೋ ಪರಮಾತ್ಮ. ಗಂಡು ಮಗು ಪರಮಾತ್ಮ, ಗಂಡು ಮಗು ಪ್ರಿಯ ಗುಣವತಿ, ಇದೋ ಇದೋ ಗಂಡು ಮಗು ಜನನವಾಯಿತು. ಪ್ರಿಯ ಏನಾಯಿತು? ಅಯ್ಯೋ ಪರಮಾತ್ಮ, ಶನಿರಾಜ, ಶನಿರಾಜ, ಮತ್ತೆ ಒಂದು ಗಂಡು ಮಗು. ಪ್ರಿಯ ಇದೋ ಇದೋ ನೋಡು. ಅವಳಿ ಗಂಡು ಮಕ್ಕಳು ಜನಿಸಿರುವರು. ಇಂದಿಗೆ ಇಂದಿಗೆ ದಾತ್ರಿ ನಗರ ಪಾವನವಾಯಿತು. ಸ್ವಾಮಿ ತೆಗೆದುಕೋ, ತೆಗೆದುಕೋ, ಮಕ್ಕಳಿಗೆ ಹಾಲನ್ನು ಕುಡಿಸು. ಪಾಪಿ ಬದುಕೇ ನನಗೆ ಬಂತೆ, ಕಂದರ ಪಡೆದೆ ನಗೆ ಕಾಂತ 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 ರಮಣ. ಉಣಿಸಲು ಹಾಲಿಲ್ಲ, ನಾ ಉಣಲು ಕೋಳಿಲ್ಲ, ನಾ ಹೆತ್ತ ಮಕ್ಕಳ ಸಾಕಿಸಲು ಹೋರಿಲ್ಲ, ನಾ ಹೆತ್ತ ಮಕ್ಕಳ ಸಾಕಿಸಲು ಹೋರಿಲ್ಲ. ಪಾಪಿ ಬದುಕಿ ನನಗೆ ಬಂತೆ ಕಂದರ ಪಡೆದೆ ನಗೆ ದೇವಾ 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 ಶನಿ ದೇವಾ. ಅಯ್ಯೋ ಸ್ವಾಮಿ, ಈ ಘೋರ ಯಾತನೆಯಲ್ಲಿ ನನ್ನ ಎದೆಯ ಹಾಲೆ ಬತ್ತಿ ಹೋಗಿದೆ ಸ್ವಾಮಿ, ಏನು ಮಾಡಲಿ ಸ್ವಾಮಿ, ಏನು ಮಾಡಲಿ? ಅಯ್ಯೋ ಪರಮಾತ್ಮ, ಈ ಮಕ್ಕಳ ಗೋಳನ್ನು ನೋಡಲಾರೆ. ದೇವಿ ದೇವಿ ಎದುರೆ ಬೇಡ, ಈ ಮರವನ್ನು ಹತ್ತಿ ನೋಡುವೆನು ಸ್ವಾಮಿ. ಗುಣವತಿ ಗುಣವತಿ, ಅದೋ ಸ್ವಲ್ಪ ದೂರದಲ್ಲಿ ಗೋವುಗಳು ಮೇಯುತ್ತಿವೆ, ಗೋಪಾಲಕರನ್ನು ಬೇಡಿ ಹಾಲನ್ನು ತರುತ್ತೇನೆ. ನೀನು ಮಕ್ಕಳನ್ನು ನೋಡಿಕೊಂಡಿರು, ನೋಡಿಕೊಂಡಿರು. ಆಗಲಿ ಸ್ವಾಮಿ, ಬೇಗ ಹೋಗಿ ತಂದು ಬಿಡಿ ಸ್ವಾಮಿ, ಬೇಗ ಹೋಗಿ. ಪ್ರಿಯೆ ಇದೋ ಇದೋ ಹಾಲನ್ನು ತಂದಿರುವೆನು, ಮಕ್ಕಳಿಗೆ ಕುಡಿಸು. ಇದೋ ಕೆಲವು ಹಣ್ಣುಗಳನ್ನು ತಂದಿರುವೆನು, ನೀನು ಸಹ ತಿನ್ನುವಳಾಗು. ಸ್ವಾಮಿ ಹಸಿವಿನಿಂದ ಕಂಗಾಲಾಗಿರುವಿರಿ, ನೀವೇ ತಿನ್ನಿ ಸ್ವಾಮಿ, ನೀವೇ ತಿನ್ನಿ. ಬೇಡ ಪ್ರಿಯೆ, ನನ್ನ ಮಕ್ಕಳ ಕ್ಷೇಮಕ್ಕಾಗಿ ನೀನು ಬದುಕಿರಬೇಕು, ನನಗೆ ಏನಾದರೂ ಚಿಂತೆ ಇಲ್ಲ. ತೆಗೆದುಕೋ, ತೆಗೆದುಕೋ ಪ್ರಿಯೆ, ತೆಗೆದುಕೋ. ಪ್ರಾಣೇಶ್ವರ, ನಿಮಗೆ ಮಕ್ಕಳು ಹೇಗೆ ಮುಖ್ಯವೋ ಹಾಗೆ ನನಗೆ ನೀವೇ ಮುಖ್ಯ ಸ್ವಾಮಿ. ತಿನ್ನಿ ಸ್ವಾಮಿ, ತಿನ್ನಿ ಸ್ವಾಮಿ. ಬೇಡ ಗುಣವತಿ, ಹೆತ್ತ ಮಕ್ಕಳಿಗೆ ತಾಯಿಯೇ ಮುಖ್ಯವೇ ಹೊರತು ತಂದೆಯಲ್ಲ. ಕ್ಷಣಿಕ ಸುಖಕ್ಕಾಗಿ ತಂದೆ, ನನ್ನ ಮನಸ್ಸನ್ನು ನೋಯಿಸಬೇಡ. ತೆಗೆದುಕೋ, ತೆಗೆದುಕೋ ಪ್ರಿಯೆ. ಆಗಲಿ ಸ್ವಾಮಿ, ಬಾಲಚಂದ್ರರಂತಿರುವ ಈ ಮಕ್ಕಳಿಗಾಗಿ ತಿನ್ನುವೆನು ಸ್ವಾಮಿ. ಈ ಮಕ್ಕಳಿಗೆ ನಾಮಕರಣ ಮಾಡಿ ಕೇಳಿ ಸಂತೋಷ ಪಡುವೆನು ಸ್ವಾಮಿ. ನನ್ನ ಬಳಿಯಲ್ಲಿರುವ ಮಗುವೇ ಪುರುಷಾಕಾರ, ನಿನ್ನ ಬಳಿಯಲ್ಲಿರುವ ಆ ಕಂದನಿಗೆ ಅಂಬರೀಷನೆಂದು ಕರೆಯೋಣ. ಸಮಾಧಾನವಾಯಿತೆ ಸ್ವಾಮಿ? ನನಗೆ ಆನಂದವಾಯಿತು. ಈಗ
ಮತ್ತೆಲ್ಲಿ ಹೋಗುವುದು? ಚಿಂತಿಸಬೇಡ ಪ್ರಿಯೆ, ಸೂರ್ಯನು ಮುಳುಗಿ ಕತ್ತಲು ಮುತ್ತುತ್ತಿರುವುದು, ಆಯಾಸದಿಂದ ಬಳಲಿರುವೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆ, ಬೆಳಗಾದ ನಂತರ ಹೊರಡೋಣ. ಆಗಲಿ ಸ್ವಾಮಿ, ಮಲಗಿಕೊಳ್ಳಿ. ಹಾ ಶನಿರಾಜ, ವೀರಸುತರು ಜನಿಸಿದೊಡೆ ಈ ರಾಜ್ಯವಂ ಪಾಲಿಸಿ ಖ್ಯಾತಿ ಪಡೆವರೆಂತೋ. ಪರಮಾತ್ಮ, ಘೋರಾರಣ್ಯದೋಳ್ ಬೆಳೆದು ಪಶು ಸಮಾನರಾಗಿಹರು ಈ ರಾಜಸುತರೀಗ. ಪರಮಾತ್ಮ, ಚಿನ್ನದ ತೊಟ್ಟಿಲಲ್ಲಿ ತೂಗಿ ನೂರಾರು ದಾಸಿಯರಿಂದ ಜೋಗುಳವನ್ನು ಆಡಿಸಿಕೊಳ್ಳಬೇಕಾದ ನನ್ನ ಮಕ್ಕಳು ಕಲ್ಲು ಮುಳ್ಳುಗಳ ಮೇಲೆ ಮಲಗುವಂತಾಯಿತೇ. ಅಯ್ಯೋ ಅಯ್ಯೋ, ರಾಜಾದಿರಾಜನಾದ ನನಗೆ ಎಂತಹ ದುರ್ಗತಿ ಬಂತು. ಶನಿರಾಜ, ನಿನ್ನ ಮಹಿಮೆ ಅಪಾರವಾದುದು. ನಿದ್ರೆಯು ಆವರಿಸುತ್ತಿದೆ, ನಾನೂ ಮಲಗುವೆನು. ಮಹಾಂದಾತ, ನೋಡಿದೆಯಾ ಹೆಂಡತಿ ಮಕ್ಕಳೊಂದಿಗೆ ಹೇಗೆ ಸುಖ ಪಡುತ್ತಿರುವೆಯಲ್ಲ? ತಿನ್ನಲು ಅನ್ನವಿಲ್ಲದೆ, ಕುಡಿಯಲು ಮಕ್ಕಳಿಗೆ ಹಾಲಿಲ್ಲದೆ, ನಿನ್ನ ಮಾನ ಮುಚ್ಚಲು ಬಟ್ಟೆ ಇಲ್ಲದೆ ಅಳೆಯುತ್ತಿರುವೆಯಾ? ಮುಂದೆ ನಿನ್ನ ಸತ್ಯ ಪರೀಕ್ಷೆಯನ್ನು ನೋಡು. ಈಗ ನಿನ್ನಿಂದ ನಿನ್ನ ಸತ್ಯನ್ನು ಬೇರ್ಪಡಿಸುವುದೇ ನನ್ನ ಗುರಿ. ನೋಡುತ್ತಿರು ಮದಾಂದ. ಪರಮಾತ್ಮ, ಕೆಟ್ಟೆನು. ಏನಿದು, ನನ್ನ ಕನಸಿನಲ್ಲಿ ಭಯಂಕರವಾದ ಮನುಷ್ಯನ ರೂಪವು ಕಂಡಿತಲ್ಲ, ಮುಂದೆ ಎಂತಹ ದುರ್ಗತಿ ಕಾದಿರುವುದೋ ಕಾಣೆ. ದೇವಿ, ಸ್ವಾಮಿ, ದೇವಿ ಗುಣವತಿ, ಬೇಗ ಹೇಳು ಹೇಳು. ಏಕೆ ಸ್ವಾಮಿ, ಏಕೆ ಎಚ್ಚರಗೊಂಡಿರಿ? ಏನಾದರೂ ಕನಸನ್ನು ಕಂಡಿರ? ಹೌದು ದೇವಿ, ಭೂತಾಕಾರದ ಮನುಷ್ಯನನ್ನು ಕಂಡೆನು. ಏಕೋ ಭಯವಾಗುತ್ತಿದೆ. ಹೇಳು, ಈ ಸ್ಥಳವನ್ನು ಬಿಟ್ಟು ಹೊರಡೋಣ. ಆಗಲಿ ಸ್ವಾಮಿ, ತೆಗೆದುಕೊಳ್ಳಿ ಮಗುವನ್ನು. ಕೊಡು ಪ್ರಿಯೆ, ನಡೆಯಿರಿ, ಹೋಗೋಣ. ಮಾಯೆಯ ಬಲ್ಲವರಾರು, ನನ್ನ ಮಾಯೆಯ ಬಲ್ಲವರಾರು, ಮಾಯೆಯ ಬಲ್ಲವರಾರು, ನನ್ನ ಮಾಯೆಯ ಬಲ್ಲವರಾರು. ಸಿರಿ ಭೋಗವನು ಸತತವು ಕೊಡುವ, ಸಿರಿ ಭೋಗವನು ಸತತವು ಕೊಡುವ, ವರಲಕ್ಷ್ಮೀ ಈ ದೈವ ಸ್ವರೂಪಿಯ ಮಾಯೆಯ ಬಲ್ಲವರಾರು, ನನ್ನ ಮಾಯೆಯ ಬಲ್ಲವರಾರು, ಮಾಯೆಯ ಬಲ್ಲವರಾರು, ನನ್ನ ಮಾಯೆಯ ಬಲ್ಲವರಾರು. ಸುತ್ತ ಮಹಂದಾತನ ಅನುದಿನ ಪೊರೆವ, ಸುತ್ತ ಮಹಂದಾತನ ಅನುದಿನ ಪೊರೆವ, ಅಷ್ಟಲಕ್ಷ್ಮಿಯ ವರ ಪ್ರಸಾದಿನ, ಅಷ್ಟಲಕ್ಷ್ಮಿಯ ವರ ಪ್ರಸಾದಿನ, ಮಾಯೆಯ ಬಲ್ಲವರಾರು, ನನ್ನ ಮಾಯೆಯ ಬಲ್ಲವರಾರು, ಮಾಯೆಯ ಬಲ್ಲವರಾರು, ನನ್ನ ಮಾಯೆಯ ಬಲ್ಲವರಾರು. ಆಹಾ, ಮಹಾಂದಾತನು ದಾರಿ ಕಾಣದೆ ಹೆಂಡತಿ ಮಕ್ಕಳೊಂದಿಗೆ ಅಲೆಯುತ್ತಿರುವನು. ಈಗ ನನ್ನ ಮಾಯೆಯಿಂದ ಕಳ್ಳನೊಬ್ಬನನ್ನು ಸೃಷ್ಟಿ ಮಾಡಿ ಅವರನ್ನು ಒಂದು ಛತ್ರಕ್ಕೆ ಕರೆದುಕೊಂಡು ಹೋಗುವಂತೆ ಮಾಡುವೆನು. ಮಹಾದಾತ, ಇಷ್ಟೇ ಈ ಲಕ್ಷ್ಮಿಯಿಂದ ನಿನಗಾಗುವ ಸಹಾಯ. ಕಾಡಿನೊಳಗೆ ಕನ್ನ ಒಡೆಯೋ ಕಳ್ಳ ಕಾಣ್ರಣ್ಣ, ದಾರಿ ಕಾದು ತಲೆಯ ಒಡೆಯೋ ಗೂಪ ನೋಡ್ರಣ್ಣ. ಕಾಡಿನೊಳಗೆ ಕನ್ನ ಒಡೆಯೋ ಕಳ್ಳ ಕಾಣ್ರಣ್ಣ, ದಾರಿ ಕಾದು ತಲೆಯ ಒಡೆಯೋ ಗೂಪ ನೋಡ್ರಣ್ಣ. ಹಗಲು ರಾತ್ರಿ ಕಾಡರೆಲ್ಲ ಸುತ್ತಿ ತಿರುಗುವೆ, ಗಂಟು ಮೂಟೆ ತಂದು ನೆಲ್ಲ ಸುಲಿಗೆ ಮಾಡುವೆ.
ನಾನಾದೆ ಎಂದೆಂದು ಈಗಂತ ನಂಬಿದೋರ್ಗೆ ನಾನು ತಲೆಯಬಾಗುವೆ. ಕಾಡಿನೊಳಗೆ ಕನ್ನ ಒಡೆಯೋ ಕಳ್ಳ ಕಾಣ್ರಣ್ಣ, ದಾರಿಕಾದು ತಲೆಯ ಒಡೆಯೋ ಗುಪ್ಪ ನೋಡ್ರಣ್ಣ. ಆಹಾ, ಕಳ್ಳ ಕಳ್ಳ ಅಂತ ಜರಿತಾರಲ್ಲ, ಯಾರಯ್ಯ ಕಳ್ಳ? ಹತ್ತವತಾರ ಎತ್ತದ್ನಲ್ಲ ನಾರಾಯಣ, ಅವನ್ ಕಳ್ಳ ಅಲ್ವೇ? ಯಾಕ್ ಕಳ್ಳನಾದ? ಕೆಟ್ಟವ್ರನ್ನೆಲ್ಲ ಕೊಲ್ಲಕ್ಕೆ ಕಳ್ಳನಾದ? ಹಂಗೆ ಹೊಟ್ಟೆ ಪಾಡ್ಗೋಸ್ಕರ ನಾನು ಕಳ್ಳನಾದೆ, ಆದ್ರೂ ಕಷ್ಟದಲ್ಲಿರೋರ್ಗೆ ನಾನು ಒಳ್ಳೆಯವನೇ. ಅದು ಯಾರೋ ಕತ್ತಲೆಯಲ್ಲಿ ಗೋಳಾಡುತ್ತಾ ಬರುತ್ತಿರುವರು, ಹೋಗಿ ನೋಡುವೆನು. ಪ್ರಿಯೆ ಸ್ವಾಮಿ, ಭಯಂಕರವಾದ ಈ ಕಾಡಿನಲ್ಲಿ ದಾರಿ ಮಾರ್ಗವೇ ಸಿಗುತ್ತಿಲ್ಲ. ಈ ಮಕ್ಕಳನ್ನು ಎತ್ತಿಕೊಂಡು ಮತ್ತೆಲ್ಲಿ ಹೋಗುವುದು? ಸ್ವಾಮಿ, ಜನಸಂಚಾರವಿಲ್ಲದ ಈ ಕಾಡಿನಲ್ಲಿ ದಾರಿಯೇ ಸಿಗುವುದಿಲ್ಲ. ಇಲ್ಲೇ ಮಲಗಿದ್ದು ಬೆಳಗಾಗುತ್ತಲೆ ಹೊರಡೋಣ. ಬೇಡ ಪ್ರಿಯೆ, ಬೇಡ. ಕ್ರೂರ ಮೃಗಗಳಿರುವ ಈ ಸ್ಥಳವನ್ನು ಬಿಟ್ಟು ಹೋಗುವುದೇ ಕ್ಷೇಮ. ಪರಮಾತ್ಮ, ಪರಮಾತ್ಮ, ನೀನೇ ನಮಗೆ ದಿಕ್ಕು. ನಡೆದೇವಿ, ಹೋಗೋಣ. ಯಾರಯ್ಯ ನೀನು? ಹಾ, ಅರ್ಧ ರಾತ್ರಿಯಾಗಿ ಈ ಕಾಡಿನಲ್ಲಿ ಹೀಗೆ ಬರ್ತಿದ್ಯಲ್ಲ, ನಿನಗೆ ಬುದ್ಧಿದೇನೆಯ? ನಿಂತ್ಕೊಳ್ಳಯ್ಯ ಅಲ್ಲಿ. ಏನಿದು ಕತ್ತಲೆಯಲ್ಲಿ ಭಯಂಕರವಾಗಿ ಕಾಣುತ್ತಿರುವ ಈತನಾರು? ಪರಮಾತ್ಮ, ಇಂದಿಗೆ ನಮ್ಮ ಆಯಸ್ಸು ಕೊನೆಯಾಯಿತು. ಅಯ್ಯ, ಯಾರು ನೀನು? ನಿಜವಾಗಿ ನೀನು ಕಳ್ಳನಾದರೆ ನಮ್ಮಲ್ಲಿ ಏನೂ ಇಲ್ಲ, ನಮ್ಮನ್ನು ಬಿಟ್ಟು ಬಿಡಪ್ಪ. ಏನಯ್ಯ, ಕತ್ತಲೆಯಲ್ಲಿ ಬಂದು ಅಡ್ಡಗಟ್ಟಿದ ಮಾತ್ರಕ್ಕೆ ನನ್ನನ್ನು ತಲೆಹೊಡೆಯುವ ಕಳ್ಳನೆಂದು ತಿಳಿದಯ್ಯ. ನಿನ್ನ ಗೋಳನ್ನು ನೋಡಿ ಸಹಾಯ ಮಾಡಲು ಬಂದರೆ ಹೊರತು ಬೇರೆ ಇಲ್ಲ. ಮೊದಲು ನೀವ್ಯಾರೆಂದು ತಿಳಿಸಿರಿ. ಅಯ್ಯ, ರಾಜ್ಯಭ್ರಷ್ಟರಾದ ನಾವು ಯಾರೆಂದು ತಿಳಿಸುವ ಸ್ಥಿತಿಯಲ್ಲಿಲ್ಲ. ನಿನ್ನಲ್ಲಿ ಸಹಾಯವನ್ನು ಮಾತ್ರ ಯಾಚಿಸುತ್ತೇನೆ. ನಮ್ಮನ್ನು ಸುರಕ್ಷಿತವಾದ ಸ್ಥಳಕ್ಕೆ ಸೇರಿಸು. ಅಲ್ಲ ಕಣಯ್ಯ, ಈ ಎಳೆ ಮಕ್ಕಳು ತಾಯಿನ ನೋಡಿದರೆ ನನ್ನ ಕರುಳೆ ಕಿತ್ತು ಬರುತ್ತಿದೆ. ನೀವು ಎಲ್ಲಿಗೆ ಹೋಗಬೇಕು ತಿಳಿಸಿ, ನಾನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು. ಅಯ್ಯ, ನೆಲೆಯೇ ಕಾಣದ ನಮಗೆ ಯಾವ ಸ್ಥಳವಾದರೇನು? ನೀನು ಎಲ್ಲಿಗೆ ಕರೆದುಕೊಂಡು ಹೋಗುವೆಯೋ ಅಲ್ಲಿಗೆ ಬರುತ್ತೇವೆ. ಅಯ್ಯೋ ಪಾಪ, ಆಗ್ಲಿ ತಾಯಿ, ಸ್ವಲ್ಪ ದೂರದಲ್ಲಿ ಒಂದು ಪಾಳು ಛತ್ರವಿದೆ, ಅಲ್ಲಿಗೆ ಕರೆದುಕೊಂಡು ಹೋಗುವೆನು, ಬನ್ನಿ. ಅಯ್ಯ ಆಗಲಿ, ಆ ಪರಮಾತ್ಮನು ನಿನ್ನನ್ನು ಕಾಪಾಡಲಿ. ನಿನ್ನ ಹೆಸರೇನು? ಅಯ್ಯೋ, ನಾನು ಏನ್ ಹೇಳನಿ ನಿಮ್ಗೆ? ನನ್ನ ಹೆಸರು ನನಗೇ ಗೊತ್ತಿಲ್ಲ. ನಮ್ಮವ್ವ ಎತ್ಲು ಈ ಕಾಡಿಗೆ ಬಿಸಾಕಿದ್ಲು, ಅಷ್ಟೇ ನನ್ ಗೊತ್ತಿರೋದು. ಅಯ್ಯ ಆಗಲಿ, ನಡೆ ಹೋಗೋಣ. ಅಯ್ಯ ನೋಡಿಲ್ಲಿ, ಇದೇ ಆ ಛತ್ರ. ನೆಮ್ಮದಿಯಾಗಿ ನಿದ್ರೆ ಮಾಡಿ, ಬೆಳಗಾಗುತ್ತಲೇ ಪ್ರಯಾಣ ಮಾಡಿ, ನಾನು ಇನ್ನು ಬರುವೆನು. ಅಯ್ಯ ಆಗಬಹುದು. ಪ್ರಿಯೆ ಗುಣವತಿ, ಸ್ವಾಮಿ ಬಾ, ಇಲ್ಲಿಯೇ ಮಲಗಿಕೊಳ್ಳೋಣ. ಆಗಲಿ ಸ್ವಾಮಿ. ನರರಲ್ಲ ಸುರರಲ್ಲ ಹೊಗಳುವರು ಜಗದಿ, ನರರಲ್ಲ ಸುರರಲ್ಲ ಹೊಗಳುವರು ಜಗದಿ, ಕಲಿಮಾ ಪುರುಷ ಛಾಯ ಕೋರ, ಕಲಿಮಾ ಪುರುಷ ಛಾಯ ಕುಮಾರ. ನರರಲ್ಲ ಸುರರಲ್ಲ ಹೊಗಳುವರು ಜಗದಿ, ಹಿಡಿದು ಮುಷ್ಟಿಯೊಳ ಹಾಡಿಸಿ ಅವರ ನರಕ ಕೂಪಕ್ಕೆ ತಳ್ಳುವೆಲ್ಲ, ಹಿಡಿದು ಮುಷ್ಟಿಯೊಳ ಹಾಡಿಸಿ ಅವರ ನರಕ ಕೂಪಕ್ಕೆ ತಳ್ಳುವೆಲ್ಲ. ಹಾಗಲಿ ತಿಳಿಯುವುದು ನನ್ನಯ ಮಹಿಮೆ, ಭೂಲೋಕಕ್ಕೆ ನಾ ಬರದಿ ಬಂದೆನು. ನರರಲ್ಲ ಸುರರಲ್ಲ ಹೊಗಳುವರು ಜಗದಿ,